ಪ್ರಮೋದ್ ಶೆಟ್ಟಿ ಹೇಳಿದ್ರು ನಮಗೊಂದು ಮುದ್ದಾದ ಜೋಡಿ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಎಲ್ಲರೂ ಲವರ್ ಬಾಯ್ ಹೇಳ್ತಿದ್ದಾರೆ. ಅಲ್ಲಿ ಏನು ಲವ್ ಮಾಡೋದೇನಿಲ್ಲ ಅಲ್ಲಿ. ರಾಘವೇಂದ್ರ ಕುಮಾರ್ ನಿಮ್ಗೆ ಏನಾದ್ರು ಒಂದು ಸಲಹೆ ಇರ್ಬೋದು, ಯಾಕಂದ್ರೆ ಅವರು ತುಂಬಾ ಅನುಭವಿಸ್ತರು ಇಂಡಸ್ಟ್ರಿಯಲ್ಲಿ, ಅವ್ರು ನಿಮ್ಗೆ ಏನಾದ್ರು ಟಿಪ್ಸ್ ಕೊಟ್ಟಿರೋದು ಏನಾರು ಇದೇನಾ? ಅಪ್ಪಾಜಿ ವಿದೌಟ್ ಗ್ಲಿಸರಿನ್ ನಾಲ್ಕು ಟೇಕು ಸೇಮ್ ಮಾಡಿದ್ರಿ ತುಂಬಾ ಒಳ್ಳೇದಾಗತ್ತೆ ಅಪ್ಪಾಜಿ ಅಂದ್ರು. ಅವ್ರು ಸರ್ ಆ ದಿವಸ ಯಾವಾಗ ಹೇಳಿದ್ರು ಆ ದಿವಸದಿಂದ ನಿಜವಾಗ್ಲೂ ಒಂದು ದೊಡ್ಡ ಆಶೀರ್ವಾದ ಆದಂಗೆ ಐತೆ ಸರ್. ಮತ್ತು ಹದಿಮೂರು ಇಡಬೇಕಾದ್ರೂ ಕೂಡ ತುಂಬ ಜನ ನನಗೆ ನೆಗೆಟಿವ್ ಥಾಟ್ ಕೊಟ್ಟರು, ಯಾಕಂದರೆ ಹದಿಮೂರು 13 ಸ್ವಲ್ಪ ನೆಗೆಟಿವ್ ಥಾಟು, ಯಾವುದೇ ಮುಳ್ಳನ್ನು ಮುಳ್ಳಿನ ತೆಗೆಯಬೇಕಂತೆ. ಸರ್ ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗಷ್ಟೇ ನಾವು ನೋಡ್ತಾ ಇದ್ವಿ ಮುಂಚೆ ಎಲ್ಲ ಸಿನಿಮಾಗಳ ಟೈಟಲ್ ಅಷ್ಟು ಉದ್ದುದ್ದಾಗಿರ್ತಿತ್ತು, ಬಟ್ ಈ ನಿರ್ದೇಶಕರು ಒನ್ ನಂಬರ್ ಇಟ್ ಹೇಳಿ ಒಂದು ಸಿನಿಮಾ ಟೈಟಲ್ ಮಾಡಿಬಿಟ್ರು, ಅದೇ 13 ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಕೂಡ ಆಗ್ತಾ ಇದೆ. ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ನಿರ್ದೇಶಕರು ಜೊತೆಗೆ ದಿಲೀಪ್ ಅವರು ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್ ಇಬ್ಬರು? ಫಸ್ಟ್ ಕ್ಲಾಸ್, ಚೆನ್ನಾಗಿದ್ದೀರಿ. ಸರ್ ನಾನು ನಿಮ್ಮನ್ನು ಫಸ್ಟಾಗಿ ನಿಮ್ಗೆ ಕೇಳ್ತೀನಿ, ಸರ್ ನಾವು ಮುಂಚೆ ಎಲ್ಲ ನೋಡ್ತಿದ್ವಿ ಸಿನಿಮಾಗಳ ಟೈಟಲ್ ಇಷ್ಟು ಶುದ್ಧ ಬರ್ತಿತ್ತು, 13 ಅಂತ ನಂಬರ್ ಕೊಟ್ಟು ಫೈನಲ್ ಮಾಡಿಬಿಟ್ರಿ, ಏನು ರೀಸನ್ನು ಅಂತ? ನೋಡಿ, ಇವತ್ತಿನ ದಿವಸ ಏನಾಗಿದೆ ಅಂದರೆ ಸಿನಿಮಾಗಳು ಫಸ್ಟು ಪ್ರೇಕ್ಷಕ ನೋಡಿದೆ ಟೈಟಲ್. ಮೊದಲು ಏನು ಮಾಡ್ತಿದ್ರು, ಮೊದಲು ಲಿಮಿಟೇಷನ್ ಸಿನಿಮಾ ಹೇಳಿದಿತ್ತು. ಲಿಮಿಟ್ ಸಿನಿಮಾ ಎಲ್ಲ ವಾರಕ್ಕೆ ಒಂದು ಎರಡು, ನಾವೆಲ್ಲ ಈ ಸೆಲ್ಯುಲೈಟ್ ಅಂದರೆ ರೀಲ್ ಇದ್ದಾಗ ಅವಾಗಿಂದ ನಾವು ಬಂದವ್ರು, ನಾವು ನೋಡ್ಕೊಬಂದವ್ರು ನನ್ನ ಜರ್ನಿ. ಇವತ್ತೇನಾಗಿದೆ, ವಾರಕ್ಕೆ 7 ದಿನ 8 ಸಿನಿಮಾ 9 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದ್ರ ಮಧ್ಯೆ ಪ್ರೇಕ್ಷಕ ಫಸ್ಟು ನೋಡೋದೇ ಟ್ರೈಲರು ಟೀಸರು ಮತ್ತು ಟೈಟಲ್ ನೋಡ್ತಾರೆ. ಟೈಟ್ಲು ಇಂಪ್ರೆಸ್ ಆಗಬೇಕು ಅವ್ರಿಗೆ. ಈಗ ನಾವು ಮಾಡಬೇಕಾದಂಥ ಒಂದು ಟೈಮ್ನಲ್ಲಿ ಯಾವ ಸಿನಿಮಾಗಳು ಬರ್ತಾಯಿದೆ, ಟೈಟ್ಲ್ ಇಡೋಕ್ಕಿಂತ ಮುಂಚೆ ಯಾವ ಸಿನಿಮಾ ಜೋನರ್ ಇದೆ, ಆ ಸಿನಿಮಾದಲ್ಲಿ ಇಷ್ಟು ಟೈಟ್ಲ್ ಮಧ್ಯೆ ನಮ್ಮ ಟೈಟ್ಲ್ ಹೈಲೈಟ್ ಆಗಬೇಕು ಅಂದಾಗ ಏನು ಮಾಡ್ಬೋದು ಅಂತ ಬಂದಾಗ ಕತ್ತಲಿ ಇರ್ತಕ್ಕಂಥ ಅಂಶ ತೊಗೊಂಡು ನಾವು ಟೈಟ್ಲ್ ಮಾಡಿರ್ತೀವಿ. ಒಂಥರ ಜರ್ಸಿ ನಂಬರ್ ತರ ಇದೆ. ಅದಿದ್ದಾಗ ಏನಾಗುತ್ತೆ, 10 ಜನದಲ್ಲಿ ನಾವು ಒಬ್ಬರು ಎತ್ಕೊಂಡಿರ್ತೀವಿ. ಅದು ನಮ್ಮ ಸ್ವಾರ್ಥ, ಸಿನಿಮಾ ಪಬ್ಲಿಸಿಟಿಗೋಸ್ಕರ ಒಂದು ಇದಾಗುತ್ತೆ. ಆ ಕತೆಗೆ ಅನುಗುಣವಾಗಿ ನಾನು 13 ಅಂತ ಇಟ್ಟೆ ನಾನು. ಬಟ್ ಅದು ಇವತ್ತರ ಗಂಟ ಇಲ್ಲಿ ಗಂಟ ಜರ್ನಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು 13 ಇಡಬೇಕಾದ್ರೂ ಕೂಡ ತುಂಬ ಜನ ನನಗೆ ನೆಗೆಟಿವ್ ಥಾಟ್ ಕೊಟ್ಟರು, ಯಾಕಂದರೆ 13 ಇಟ್ಸ್ ಸ್ವಲ್ಪ ನೆಗೆಟಿವ್ ಥಾಟು, ಇಡೀ ವರ್ಡ್ ಅನ್ಲಕ್ಕಿ ನಂಬರ್ ಅಂತಾರೆ. ನನಗೆ ಅನ್ಲಕ್ಕಿ ಜೊತೆ ಆಟ ಆಡೋದು ತುಂಬ ಖುಷಿ. ಈಗಿಂದಲ್ಲ, ಮೊದಲಿಂದನು ಯಾವುದೋ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕಂದೆ. ಅದೇ ರೀತಿ ನಾನು 13 ಅನ್ಲಕ್ಕಿ ಅಂತ ಯಾಕೆ ಹೇಳ್ತಾರೆ, 13 ಲಕ್ಕಿ ಮಾಡಿ ತೋರಿಸ್ತೀನಿ ನಾನು ಅನ್ನೋ ಚಾಲೆಂಜ್ ಮೇಲೆ ನಾನು 13 ಇಟ್ಟೆ ನಾನು. ತುಂಬ ಜನ ನೆಗೆಟಿವ್ ಮಾತಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ? ಖಂಡಿತ ಖಂಡಿತ. ಬಟ್ ಆ ನೆಗೆಟಿವ್ ಏನೇ ನೆಗೆಟಿವ್ ಇರ್ಬೋದು, ಬಟ್ ನೋಡಿ ಯಾವುದೋ ಒಂದು ವಿಷಯಗಳನ್ನಾಗಿರ್ಬೋದು ಏನಾಗಿರ್ಬೋದು ನೆಗೆಟಿವ್ ಅಂತ ತೊಗೊಂಡಾಗ ನೆಗೆಟಿವ್ನೇ, ಬಟ್ ನೆಗೆಟಿವ್ನ ಪಾಸಿಟಿವ್ ಮಾಡ್ತಾರೆ ನೋಡಿದಾಗ ನಾವು ನೋಡೋ ದೃಷ್ಟಿ ಇದೆಯಲ್ಲ ಅದು ಪಾಸಿಟಿವ್ ಫೀಲ್ ಆಗುತ್ತೆ ಅಷ್ಟೇ. ಆಲ್ಮೋಸ್ಟ್ ಇವಾಗೆಲ್ಲ ಪಾಸಿಟಿವ್ ಆಗಿ ನಿಮಗೆ? ಖಂಡಿತ ನೋಡಿ, ಅದೇ ನಾನು ಇಲ್ಲಿ ಕಂಡು ಜರ್ನಿ ಏನು ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ, ನಾನು ಇಲ್ಲಿ ತನಕ ಎಲ್ಲ ನೆಗೆಟಿವ್ಸ್ ಇದ್ದಾವೆ, ಬಟ್ ನೆಗೆಟಿವ್ಸ್ ಇದ್ರೇ ಪಾಸಿಟಿವ್ ಆಗೋದು, ಮೈನಸ್ ಇದ್ರೆ ಪ್ಲಸ್ ಆಗೋದು, ಬರೀ ಪ್ಲಸ್ ಮೈನಸ್ ಇಲ್ಲಾಂದ್ರೆ ಯಾವುದು ಪ್ಲಸ್ ಆಗಲ್ಲ ಅಲ್ವಾ. ಅದೇ ರೀತಿ ನೋಡಿ, ಇವಾಗ ಯುಗಾದಿ ಬಂದಾಗ ಬೇವು ಬೆಲ್ಲ ತೊಗೋತೀವಿ. ಯಾಕೆ ತೊಗೋತೀವಿ? ಬೇವನ್ನ ಬೇವು ಕೈ ಏನು ಪಕ್ಕ ಇಟ್ಬಿಡ್ಬೋದು, ಬೆಲ್ಲಾಗ ತೊಗೊಳ್ತೀವಿ ನಾವು. ಅವೆರಡು ಇದ್ದಾಗ ಕಷ್ಟ ಸುಖ ಎರಡು ನಾವು ಅನುಭವಿಸ್ಬೇಕು, ಅವಾಗಲೇ ಒಂದು ರಿಸಲ್ಟ್ ಸಿಗುತ್ತೆ. ಅದೇ ರೀತಿ ನಾವು ಫಾಲೋ ಮಾಡ್ಕೊಂಡು ಇಲ್ಲಿ ಗಂಟ ಹೋಗುತ್ತೆ. ಹ್ಞೂ, ಖಂಡಿತ. ಸರ್ ದಿಲೀಪ್ ಸರ್, ನಿಮ್ಗೆ ಕೇಳ್ಬೇಕು ನಾನು, 13 ಸಿನಿಮಾ ನಿಮ್ಗೆ ಎಷ್ಟು ಸ್ಪೆಷಲ್ ಅಂತ? 13 ಸಿನಿಮಾ ಎಷ್ಟು ಸ್ಪೆಷಲ್ ನಿಮಗೆ? ಸ್ಪೆಷಲ್ 13 ಸ್ಪೆಷಲ್ ಇದೆ, ಅದು ಎಲ್ಲರಿಗೂ ಕೂಡ, ನನಗೊಬ್ಬನಿಗೆಲ್ಲ ಸಿನಿಮಾದಲ್ಲಿ 13 ಸ್ಪೆಷಲ್ ಇದೆ. ಬಟ್ 13 ಸ್ಪೆಷಲ್ ಈಗಲೇ ಬಿಫೋರ್ ರಿಲೀಸ್ ಹೇಳೋದು ಬೇಡ. ಹಾಗಾಗಿ ಇದರಲ್ಲಿ ಮೇನ್ಲಿ ಅಂದರೆ ನನ್ನ ಸ್ನೇಹಿತರು ಸಂಪತ್ ಸರ್ ನಿರ್ಮಾಪಕರು, 20 ವರ್ಷದಿಂದ ನನಗೆ ಸ್ನೇಹಿತರು ಅವರು. ನಾವು ಆವಾಗ ಸೀರಿಯಲ್ ಮಾಡಿದಾಗ ಅವ್ರು ನಮ್ಮ ಜೊತೆಗಿದ್ದರು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರು, ಆ ಒಡನಾಟ ಇಲ್ಲಿ ತನಕ ಜೊತೆಗೆ ಇತ್ತು. ಹಾಗೆ ನಾನು ನಿರ್ದೇಶಕರು ಕೊರೋನಾ ಟೈಮಲ್ಲಿ ಮೀಟ್ ಮಾಡೋದಕ್ಕೆ 2-3 ಸಲ ನಾವು ಅವ್ರಿಗೆ ಮೀಟ್ ಮಾಡೋಕೆ, ಅವರಿದ್ದಾಗ ನಮಗಾಗಲಿಲ್ಲ, ನಾವಿದ್ದಾಗ ಅವರು ಸಿಗೋಕ್ಕಾಗ್ದೇನೆ, ಒಂದು ಸಿನಿಮಾ ಮಾಡೋಣ ನಾವು ಸಂಪತ್ ಸರ್ ಎಲ್ಲ ಸೇರಂತ ಇತ್ತು. ಬಟ್ ಟೈಮ್ ಹೆಂಗೆ ಕರ್ಕೊಂಡೋಯ್ತು ಅಂದರೆ, ನಾವು ಅವ್ರು ಮಾತಾಡಿದ್ದು 13 ವಾರದಲ್ಲಿ ಈ 13 ಅನ್ನೋ ಚಿತ್ರ ಶುರು ಆಯಿತು. 13 ಅನ್ನೋ ಚಿತ್ರ ಶುರು ಆಯಿತು. ಅದಕ್ಕೆ ನಾನು ಹೇಳಿದೆ ನಿರ್ದೇಶಕರಿಗೆ, ಒಟ್ಟಲ್ಲಿ ನಾನು ಸಂಪತ್ ಸರ್ ಜೊತೆ ನಿಮ್ಮ ಜೊತೆಗೆ ಇರಲೇಬೇಕು ಅಂತೇಳ್ಬಿಟ್ಟು, ಕೊನೆಗೆ ನೋಡಿದ್ರೆ ಆ ಪಾತ್ರ ನಾನು ಅಂದ್ಕೊಳ್ತಿದ್ದೆ ನಂದ್ರಲ್ಲಿ ಒಂದು 13% ಕಡಿಸ್ಯಾರಂತೆ. ನಾನು ಆವಾಗಿಂದ ಅದಕ್ಕೆ 13 ಹೇಳ್ತಾ ಇದ್ದೀನಿ, ಯಾಕಂದರೆ 13 ಅನ್ನೋ ಟೈಟ್ಲು ಜನಕ್ಕೆ ಕೂತ್ಕೋಬೇಕು ಈಗ ತಲೆಯಲ್ಲಿ ಅಂತ. ಹಾಗಾಗಿ 13% ನಂಗೆ ಅದ್ರ ಕೊಡಿ ಸರ್ ಅದ್ರಲ್ಲಿ ಪಾತ್ರ ಅಂತೇಳಿ ಅವ್ರು ಹೇಳ್ತಾರೆ, ನೀನು ಸಿನಿಮಾ ನೋಡಿ 13ಕ್ಕಿಂತ ಜಾಸ್ತಿ ಇದೆ ಅಂತ. ಸೊ ಆ ಕಾತುರದಲ್ಲಿದ್ದೀನಿ. ಸೊ ಅದರಲ್ಲಿ ನನಗೆ ವಿಶೇಷವಾಗಿ ಅಂದರೆ ಇದರಲ್ಲಿ ರಾಘವೇಂದ್ರನಾಥ್ ಅವ್ರ ಜೊತೆ ಮತ್ತು ಶ್ರುತಿ ಮ್ಯಾಮ್ ಮತ್ತು ಪ್ರಮೋದ್ ಶೆಟ್ಟರ ಜೊತೆಗೆ
ನಾನು ಆಕ್ಟ್ ಮಾಡಬೇಕಾದ್ರೆ ನಾನು ಮೂರು ಸಿನಿಮಾ ಮಾಡಿದ್ರು ಕೂಡ 100 ಸಿನಿಮಾ ಅನುಭವ ಆಯ್ತು ನನಗೆ ಈಗ ಯಾಕಂದ್ರೆ ಪ್ರತಿಯೊಂದು ಅವರ ಹಾವಭಾವ ಅವರು ಹೇಳೋ ರೀತಿಗಳು ನೋಡಿದ್ರೆ ನನ್ನ ಅನ್ಸುತ್ತೆ ನಾನು ಈ ತರ ಮಾಡಬೇಕಲ್ಲ ಓ ನಾವು ವಿಚಾರ ಮಾಡೋ ರೀತಿನೇ ಬೇರೆ ಸರ್ ವಿಚಾರ ಮಾಡೋ ರೀತಿ ಬೇರೆ ಅನ್ನೋದು ಹಾಗೆ ನಮ್ಮ ನಿರ್ದೇಶಕರು ಅವರು ಆಕ್ಟ್ ಮಾಡಿ ತೋರಿಸ್ತಾರೆ ಪ್ರತಿಯೊಂದು ಕ್ಯಾರೆಕ್ಟರ್ ಅವರು ಫಸ್ಟ್ ಆಕ್ಟ್ ಮಾಡ್ಬಿಡ್ತಾರೆ ಕಮಶೆಟ್ಟಿ ಅವರು ಹೇಳ್ತಿದ್ರು ಅವರು ಲೇಡೀಸ್ ಪಾತ್ರನ ಅವರೇ ಮಾಡಿ ತೋರಿಸ್ತಾರೆ ಲೇಡೀಸ್ ನಾಚ್ಕೋಬೇಕು ಹಂಗ ಮಾಡ್ತಾರೆ ಅವರು ಅದಕ್ಕೆ ನಮ್ಮ ಒಂದು ಸಾಂಗ್ ಅಲ್ಲಿ ಬರುತ್ತೆ ರೌಂಡ್ ಟ್ರಾಲಿ ಶಾಟ್ ಅಲ್ಲಿ ಶ್ರುತಿ ಮೇಡಂ ಅವರು ಹೇಳ್ತಾ ಇದ್ರು ನಾನು ನೋಡ್ತಾ ಇದ್ದೆ ದೂರದಿಂದ ಎಷ್ಟು ಸಲ ಕೈ ಎಲ್ಲಾಡಿಸಬೇಕು ಅಷ್ಟೇ ಸಲ ಹಿಂಗೆ ಹಿಂಗೆ ಮಾಡ್ತಾರೆ ಅದು ಮೇಕಿಂಗ್ ಅಲ್ಲಿ ಇದೆ ಅದು ಆ ರೀತಿ ಅವರು ಪ್ರತಿಯೊಂದು ಪಾತ್ರನ ಹೇಳ್ಕೊಳ್ತಾರೆ ಅದಕ್ಕೆ ನಮಗೆ ಇದೆಲ್ಲ 13 ಸುಮಾರಷ್ಟು ವಿಶೇಷಗಳಿದೆ ನಮಗಾಗಲಿ ವೀಕ್ಷಕರಿಗಾಗಲಿ ಈ 13 ಚಿತ್ರ ನೋಡೋದ್ರಿಂದ ಬಹಳಷ್ಟು ವಿಶೇಷಗಳು ಇದರಲ್ಲಿದೆ ಸರ್ ಅದು ನೀವು ಪ್ರೆಸ್ ಮೀಟಲ್ಲಿ ಹೇಳ್ತಿದ್ರಿ ಕಳ್ಳ ಲವರ್ ಬಾಯ್ ಅಂತ ಅಲ್ಲ ಏನಂತ ಹೇಳಿದ್ರೆ ಫಸ್ಟು ಒಂದು ಒಂದು ಆ ಟೈಟ್ಲ್ ಅದು 13 ಅನ್ನೋದಕ್ಕೆ ಕಾರಣಕರ್ತರಾಗೋ ಕ್ಯಾರೆಕ್ಟರ್ ಅದು ಅದೇನು ಅನ್ನೋದು 13 ಅನ್ನೋದು ಇನ್ನೂ ನಾವು ಇಲ್ಲಿ ಹೇಳಲಿಲ್ಲ ಹಾಗಾಗಿ ಆದರೆ ಪ್ರಮೋದ್ ಶೆಟ್ಟಿ ಹೇಳಿದ್ರು ನಮಗೊಂದು ಮುದ್ದಾದ ಜೋಡಿ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಲವರ್ ಬಾಯ್ ಹೇಳ್ತಿದ್ದಾರೆ ಅಲ್ಲಿ ಏನು ಲವ್ ಮಾಡೋದೇನಿಲ್ಲ ಅಲ್ಲಿ ಬರೀ ನಾವು ಕೆಲಸ ಮಾಡೋದಿದೆ ಬಟ್ ಒಳ್ಳೆ ಮುದ್ದಾದ ಪೇರ್ನ ಇಟ್ಟಿದ್ದಾರೆ ಸರ್ ಕತೆಯಲ್ಲಿ ಬೇಕು ಅದು ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ ಹಾಗಾಗಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರು ಇಷ್ಟು ದಿನ ಅದರಲ್ಲೂ ಒಂದು ವಿಶೇಷ ಇದೆ ನೋಡಿ ಇಷ್ಟು ದಿನ ಅವರು ಅಲ್ಲಿ ನಿಂತ್ಕೊಂಡು ಬೇರೆ ಎಲ್ಲ ಸಿನಿಮಾಗೆ ಅವರು ವಿಮರ್ಶೆ ಮಾಡೋರು ಅಂದರೆ ಪತ್ರಕರ್ತರಲ್ಲಿ ಒಬ್ಬರವರು ಓಕೆ ಇವತ್ತು ಅವರು ನಮ್ಮ ಸಿನಿಮಾ ಪಾತ್ರ ಆಗಿದ್ದಾರೆ ಅದು ಕೂಡ ಒಂದು ವಿಶೇಷ ಬೇರೆ ಸಿನಿಮಾಗಳಿಗೆಲ್ಲ ಅವರು ವಿಮರ್ಶೆ ಮಾಡ್ತಿದ್ರು ಆ ಸಿನಿಮಾ ಹೀಗಿದೆ ಹಾಗಿದೆ ಅಂತೇಳಿ ಇವತ್ತು ಅವರು ನಮ್ಮ ನಾಯಕಿ ನಮ್ಮ ಸಿನಿಮಾದಲ್ಲಿ ನನ್ನ ಪಾತ್ರ ನನ್ನ ಜೊತೆಗೆ ಹಾಂ ನಮ್ಮ ಕ್ಯಾರೆಕ್ಟರ್ಗೆ ಜೋಡಿಯಾಗಿದ್ದಾರೆ ಸೊ ಹಾಗೆಯೇ ಬಹಳಷ್ಟು ಇದರಲ್ಲಿ ವಿಶೇಷತೆಗಳಿದೆ ಕಾವ್ಯ ಕಾವ್ಯ ಅಂತ ನಾನೇನಾದ್ರು ಅವ್ರ ಬಗ್ಗೆ ಅವ್ರ ಪೇರ್ ಬಗ್ಗೆ ನಾನೇನಾದ್ರು ಏನು ಮಾತಾಡಿಲ್ಲ ಕಳ್ಳರ ಮನಸ್ಸು ಒಳಗೆ ಇರುತ್ತೆ ಅಂತ ನಾನು ಹೇಳಕ್ಕೆ ಒಂದು ನಿಮಿಷ ನಾನು ನೀವೆಲ್ಲ ಹೇಳ್ಕೊಂಡ್ಬಂದ್ರಿ ಪತ್ರಕರ್ತರು ಕೊಟ್ಟು ಯಾರು ಪತ್ರಕರ್ತರು ಯಾರು ಎಲ್ಲಾರು ಬಂದ್ಬಿಟ್ರು ಈ ಕಾವ್ಯ ಬರಲಿಲ್ಲ ಇವತ್ತು ನೀವು ಹೇಳಬೇಕಾದ್ರೆ ಕ್ಲಾರಿಫಿಕೇಶನ್ ಯಾಕೆ ಹೇಳಲಿಲ್ಲ ಗೊತ್ತಾ ನಾವು ಮಾಡ್ತಿರೋ 13 ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಅದಕ್ಕೆ ಸಸ್ಪೆನ್ಸ್ ಆಗಿಟ್ಟೆ ನಾನು ಈಗ ಜನ ನೋಡಿ ಈಗ ಹೆಸರು ಹೇಳಿ ಅದ್ರಲ್ಲ ಅದೇ ಥರ 13 ಅಂದ್ರೆ ಏನು ಏನು ಕೇಳ್ತಿದ್ದಾರೆ ಅವ್ರು ನೋಡಲಿ 15ನೇ ತಾರೀಕಿಗೆ ಅಲ್ಲ ಪತ್ರಕರ್ತರು ಆದ್ಮೇಲೆ ಎಲ್ಲರೂ ಸರ್ಕೋಗ್ಬಿಡ್ತಾರೆ ಅದಕ್ಕೆ ಸಸ್ಪೆನ್ಸ್ ಕ್ಯಾರೆಕ್ಟರ್ ಇಂದ ಆಚೆ ಬಂದಿಲ್ಲ ನಾನು ಸಸ್ಪೆನ್ಸ್ ಕ್ಯಾರೆಕ್ಟರ್ ಇಂದ ಆಚೆ ಬಂದಿಲ್ಲ ಸರ್ ಹಂಗಾಗಿ ಅಲ್ಲ ಅಲ್ಲಿ ಹೆಣ್ಮಗು ಜಾಗದಲ್ಲಿ ಬೇರೆ ರೀತಿದ್ರೆ ಹೇಳ್ತಿದ್ರು ಹೆಸರು ಪಟ್ಟಾರು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್ ಅದರಲ್ಲಿ ಒಂಥರ ಕ್ಯಾರೆಕ್ಟರ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೂ ಇನ್ನ ಪೂರ್ತಿನೇ ಗೊತ್ತಾಗ್ತಿಲ್ಲ ಏನು ಹೇಳ್ಬೇಕು ಅದಕ್ಕೆ ಅಂತ ತುಂಬ ಚೆನ್ನಾಗಿ ಕಾಣ್ತಾರೆ ಸಿನಿಮಾಲಿ ಮಾತ್ರ ನಾನು ಇವ್ರ ಪಾತ್ರನ ಇವರೇ ಮಾಡಬೇಕು ಅಂತ ಆಟ ಹೇಳಿದೆ ನಾನು ಯಾಕಂದರೆ ಒಬ್ಬರು ನೋಡಿ ಇನ್ನೊಂದು ಇವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು ಯಾಕಂದ್ರೆ ಒಬ್ಬ ಹೀರೋ ಆಗಿ ಬಂದಿರತಂಥ ಇಂಟ್ರೊಡ್ಯೂಸ್ ಆದಂಥ ಒಬ್ಬರು ಒಬ್ಬ ವ್ಯಕ್ತಿ ಇವತ್ತು ನನ್ನ ಪಾತ್ರದ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಬೇಕು ಅಂದಾಗ ತುಂಬ ಇದು ಬೇಕು ಯಾಕಂದರೆ ಆ ಸಿನಿಮಾ ಬಗ್ಗೆ ಅವ್ರು ಇರ್ತಕ್ಕಂಥ ಪ್ರೀತಿ ನಾನು ಕೇಳಿದ ತಕ್ಷಣ ಕತೆ ಹೇಳಿದ ತಕ್ಷಣ ಕತೆ ನಾನು ಪೂರ್ತಿ ಹೇಳಕ್ಕೆ ಹೋಗಿಲ್ಲ ಯಾಕಂದರೆ ಈ ಕತೆ ಹೇಳೋವಂಥ ಕತೆ ಅಲ್ಲ ಅದು ನಿಮ್ಮ ಕ್ಯಾರೆಕ್ಟರ್ ಇಷ್ಟು ಅಂತ ಹೇಳಿದಾಗ ಏನಾಗುತ್ತೆ ನಾನು ಮಾಡ್ತೀನಿ ಸರ್ ಅಂತಾರೆ ಅವ್ರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಪ್ರೀತಿ ವಿಶ್ವಾಸ ಅದನ್ನು ಉಳಿಸ್ಕೋಬೇಕು ಬಟ್ ಆನ್ ಸ್ಕ್ರೀನಲ್ಲಿ ಅದನ್ನು ಹೆಂಗೆ ನನ್ನ ಲೆವೆಲ್ಗೆ ಎಷ್ಟು ಪ್ರಮೋಟ್ ಆ ಕ್ಯಾರೆಕ್ಟರ್ನ ದಿಲೀಪ್ ಪೈ ಅಂತಲ್ಲ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಬೇಕು ಆಡಿಯನ್ಸ್ಗೆ ಎಷ್ಟು ಚೆನ್ನಾಗಿ ಮುಟ್ಟಿಸ್ಬೇಕು ಅನ್ನೋ ನನ್ನ ಕರ್ತವ್ಯನ ಮಾಡಿದೆ ಅಂತ ನಾನು ಅನ್ಕೋತೀನಿ ತುಂಬ ಮುದ್ದಾಗಿ ಕಾಣ್ತಾರೆ ಅವ್ರು ಹೇಳಿದಂಗೆ ಅವ್ರ ಪೇರ್ ಕೂಡ ತುಂಬ ಮುದ್ದಾಗಿ ಕಾಣ್ತಾರೆ ಒಂದೇನು ಅಂದರೆ ಡಿಸಪಾಯಿಂಟ್ ಇರೋದು ಎಲ್ಲೂ ಕೂಡ ಡ್ಯೂಯೆಟ್ ಇಲ್ಲ ಪಾರ್ಟ್ 2 ಅಲ್ಲಿ ನೋಡೋಣ ಓ ಅದರಲ್ಲ ಅವರು ಚಾನ್ಸ್ ಕೊಡಿ ಗೊತ್ತಿಲ್ಲ ಹಾಗಾಗಿ ಡ್ಯೂಯೆಟ್ ಇಲ್ಲ ಆದರೂ ಕೂಡ ನೆಕ್ಸ್ಟ್ ಪಾರ್ಟ್ 2ದಲ್ಲಿ ನೋಡೋಣ ಏನು ಮಾಡ್ತಾರೆ ಅಂತೇಳಿ ಬೇಕೇ ಬೇಕು ಬಟ್ ನೆನಪಲ್ಲಿ ಉಳಿಯೋ ಅಂಥ ಕ್ಯಾರೆಕ್ಟರ್ ಸಿನಿಮಾಲಿ ಈ ಸಿನಿಮಾಲಿ ಅವರಿಗೆ ಗೊತ್ತಿಲ್ಲ ಏನು ಅಂತ ಆ್ಯಕ್ಚುಲಿ ನಿನ್ನೆ ಪತ್ರಿಕಾ ಮಾಧ್ಯಮ ಹೇಳ್ದಂಗೆ ಯಾವುದೇ ಕ್ಯಾರೆಕ್ಟರ್ಗೂ ನಮ್ಮಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾತ್ರನು ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಏನು ಕೊಟ್ಟಿದ್ದೀನಿ ಯಾವ ಥರ ಟ್ವಿಸ್ಟಿಂಗ್ ಕೊಟ್ಟಿದ್ದೀನಿ ಏನೋ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ವಿಭಿನ್ನವಾಗಿದೆ ಅದಂತೂ ನಾನು ಹೇಳಕ್ಕೆ ಕೊನೆ 20 ನಿಮಿಷ ಕತೆ ತುಂಬ ಅದ್ಭುತವಾಗಿ ಆಡಿಯನ್ಸ್ನ ಆಡಿಯನ್ಸ್ ಗ್ರಿಪ್ನ ಹಿಡಿದು ನಿಂತ್ಕೊಳ್ಳಿ ನಿಲ್ಸುತ್ತೆ ಹಂಗೆ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂತಂದರೆ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಶ್ರುತಿ ಅವರು ತುಂಬ ದಿನಗಳ ನಂತರ ಮತ್ತೆ ಒಂದಾಗಿ ತೆರೆ ಮೇಲೆ ಕಾಣ್ತಾ ಇದ್ದಾರೆ ಅವ್ರನ್ನೆಲ್ಲ ಅಪ್ರೋಚ್ ಹೆಂಗೆ ಮಾಡಿದಿರಿ ಈ ಕತೆ ಹೆಂಗೆ ಅವ್ರಿಗೆ ಹೆಂಗೆ ಕತೆ ಅಪ್ರೋಚ್ ನಾನು ಅಪ್ರೋಚ್ ಮಾಡಿದ್ದೀನಿ ಅಂದ್ರೆ ನನಗಿಂತ ಹೆಚ್ಚಾಗಿ ಕತೆ ಅಪ್ರೋಚ್ ಮಾಡಿಸ್ತು ಸರ್ ನನ್ನ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಾನು ಯಾವತ್ತು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನನಗೆ ಆಟೋಮೆಟಿಕ್ಕಾಗಿ ಒಬ್ಬ ನಿರ್ದೇಶಕನ ಮನಸ್ಸಲ್ಲಿ ಬಂದ್ಬಿಡುತ್ತೆ ಅದು ಈ ಪಾತ್ರ ಅವರೇ ಬಂದ್ಬಿಟ್ಟಾಗ ಏನಾಗುತ್ತೆ ಬಂದಾಗ ಏನಾಗುತ್ತೆ ಸೀನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ
ಈಗ ಫಾರ್ ಎಕ್ಸಾಂಪಲ್ ರಾಘಣ್ಣ ಟಕ್ಕಂತ ಕ್ಯಾರೆಕ್ಟರ್ ಬಂತು ರಾಘಣ್ಣನ ರಾಘಣ್ಣ ಇಟ್ಕೊಂಡು ಯಾಕೆ ಡೆವಲಪ್ ಮಾಡ್ಬೋದು ಶ್ರುತಿ ಅಮ್ಮ ಇವರೇ ಆಪ್ಟ್ ಇವ್ರ ಬಿಟ್ಟರೆ ಯಾರು ಬರಲಿಲ್ಲ ಕಣ್ಣು ಮುಂದೆ ಯಾರೂ ಕಾಣಿಸ್ಕೊಂಡಿಲ್ಲ ಯಾರು ಯಾಕಂದರೆ ಅವರಿಬ್ಬರು ಕಾಂಬಿನೇಷನ್ ಅಂತ ಇಟ್ಟಾಗ ನನಗೆ ಒಂದು ಮೊದಲ ಸಿನಿಮಾ ಅಂದ್ಬಿಟ್ಟು ಸೆಕೆಂಡ್ ಸಿನಿಮಾ ಇದು ಯಾವ ಥರ ಪ್ರಮೋಟ್ ಮಾಡ್ಕೊಂಡು ಹೋಗ್ಬೋದು ಎಕ್ಸಿಬಿಟ್ ಮಾಡ್ಬೋದು ಅಂದಾಗ ನನಗೆ ಗೊತ್ತಿಲ್ಲದಂಗೆ ಆ ಸೀನು ಪ್ಲೇ ಮಾಡ್ತಾ ಇದ್ದೆ ಅವತ್ತು ನಾನು ನೋಡಿದ್ವಿ ಕಂಠೀರವ ಸ್ಟುಡಿಯೋದಲ್ಲಿ ಫಸ್ಟ್ ಮೂರ್ತ ದಿನ ಅವತ್ತೊಂದು ಸೀನ್ ನೋಡ್ತಾ ಇದ್ವಿ ಅವತ್ತು ನಮಗೆ ಶಾಕ್ ಅದೇ ಆ ಗುಜರಿ ಅಂಗಡಿ ಕಾನ್ಸೆಪ್ಟ್ ಇದು ನಾನು ಯಾವತ್ತು ನೋಡಿ ಸಿನಿಮಾ ಇವತ್ತು ನಾವು ಗೆಲ್ಲಬೇಕಾಗಿದ್ದೆ ಮಿಡ್ಲ್ ಕ್ಲಾಸ್ ಪೀಪಲ್ ಸರ್ ಹೈ ಕ್ಲಾಸ್ ಪೀಪಲ್ ಮಾಲ್ಗೋಗೋರು ಇವರು ಎಲ್ಲ ಒಂದ್ಸಲ ಹೋಗ್ತಾರೆ ಬಟ್ ಮನಸ್ಸು ಪೂರ ನಗೋದೂ ಇಲ್ಲ ಅವರು ನಮಗೆ ಇವತ್ತವರೆಗೂ ನಾವು ನಿಂತಿರೋದೇ ಮಿಡ್ಲ್ ಕ್ಲಾಸ್ ಪಾಪರ್ ಇದರಿಂದಾನೆ ಪೀಪಲ್ಸಿಂದಾನೆ ಅವ್ರು ನೋಡಬೇಕು ಅವ್ರನ್ನ ಅವ್ರಿಗೆ ಹತ್ತಿರವಾಗಿದ್ದ ಇರತಕ್ಕಂಥ ನಾವು ಸಂಬಂಧಗಳನ್ನ ಕ್ಯಾರೆಕ್ಟರ್ಲಿ ಇಡಬೇಕು ನಾವು ಈಗ ರಾಘಣ್ಣ ಅವರು ಈ ಸಿನಿಮಾಲಿ ಒಂದು ಗುಜರಿ ಅಂಗಡಿ ನೆನಪು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಬಟ್ ಗುಜರಿ ಅಂಗಡಿ ಅವ್ರ ತಕ್ಷಣ ಸುಮ್ಮನೆ ಕೂರಿಸಿಲ್ಲ ಅವ್ರನ್ನ ನೀವು ನೋಡಿದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನು ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅವ್ರ ಪಾತ್ರ ಅಂತೂ ನಾನು ಹೇಳೋಕ್ಕಾಗಲ್ಲ ನಾನು ನಾನು ಅನ್ಕೊಂಡೋದಕ್ಕಿಂತ ಸಿನಿಮಾಲಿ ಸ್ಕ್ರಿಪ್ಟಲ್ಲಿ ಬರೀಬೇಕಾದ್ರೆ ಏನೇನು ಇತ್ತು ಅದಕ್ಕಿಂತ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಅದಕ್ಕೆ ತುಂಬ ಜೀವ ತುಂಬಿದ್ದಾರೆ ಮತ್ತು ಸಹಿರಾ ಹೆಂಡತಿ ಕ್ಯಾರೆಕ್ಟ್ರು ಅವರು ಕೂಡ ಅಷ್ಟೇ ತಿಂದುಬಿಟ್ಟಿದ್ದಾರೆ ಕ್ಯಾರೆಕ್ಟರ್ ಅವರಿಬ್ಬರು ಮತ್ತೆ ಅವರಿಬ್ಬರನ್ನ ಸಿಗಾಕ್ಸ್ಬೇಕು ಅಂತ ಪ್ರಮೋದ್ ಶೆಟ್ಟಿ ಕ್ಯಾರೆಕ್ಟರ್ ಪ್ರಮೋದ್ ಶೆಟ್ಟಿ ಸರ್ ಅವರಂತೂ ನಾನು ಎಷ್ಟು ಇಲ್ಲಿವರೆಗೂ ಎಷ್ಟೋ ಸಿನಿಮಾಗಳಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಅನ್ನು ನೋಡ್ತೀರಾ ನೀವು ಬೇರೆ ಥರ ಅವ್ರು ಹಾಕಿದ ಗಾಳಕ್ಕೆಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಹೆಂಗೆ ಗಾಳ ಹಬ್ಬಿಸ್ಬೇಕು ಹೆಂಗೆ ಗಾಳ ಹಬ್ಬಿಸ್ಬೇಕು ಅಂತ ನಂಗೆ ಸೆಕೆಂಡ್ ಪಾರ್ಟ್ ಅಂತ ಬಂದಾಗ ಫಸ್ಟ್ ಪೋಸ್ಟರ್ ಡಿಸೈನ್ ನಾನೊಬ್ಬ ಆರ್ಟಿಸ್ಟ್ ಕೂಡ ನಾನು ಯಾವಾಗಲೂ ಒಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಡಿಸೈನ್ ಮಾಡ್ತೀನಿ ಅವ್ರ ಫೇಸನ್ನು ನನ್ನ ಡೈರಿಯಲ್ಲಿ ಸೆಕೆಂಡ್ ಪಾರ್ಟ್ಗೆ ಫಸ್ಟ್ ಡಿಸೈನ್ ಕ್ರಿಯೇಟ್ ಆಗಿದ್ದಾರೆ ನನಗೆ ಅವ್ರದ್ದು ಪ್ರಮೋದ್ ಶೆಟ್ಟಿ ಅವ್ರದ್ದು ಫಸ್ಟ್ ಈ ಕ್ಯಾರೆಕ್ಟರ್ನ ಹಿಂಗೆ ಎಕ್ಸಿಬಿಟ್ ಮಾಡಬೇಕು ಅಂತ ಅಂತ ಅಷ್ಟು ಮಟ್ಟಿಗೆ ಕ್ಯಾರೆಕ್ಟರೇಷನ್ ಚೆನ್ನಾಗಿ ಬಂದಿದೆ ಆಮೇಲೆ ಅದು ಬರ್ತಕ್ಕಂಥ ಪ್ರತಿಯೊಂದು ಪಾತ್ರಗಳು ಕೂಡ ಅಷ್ಟೇ ಪಾತ್ರಗಳು ಕೂಡ ಹಿಂಗೆ ಬಂತು ಹಿಂಗೆ ಹೋಯ್ತು ಅಂತಲೇ ಇಲ್ಲ ಅದಕ್ಕೊಂದು ಲಿಂಕ್ ಇರುತ್ತೆ ಆ ಲಿಂಕ್ ಕೊನೆಗೆ ಅಡಕಬಂದಿರ್ತೀನಿ ಯಾವ ಲಿಂಕು ಕೂಡ ನಾನು ಇಷ್ಟ ಅವ್ನು ಬಂದು ಆ್ಯಕ್ಟ್ ಮಾಡಬೇಕಾದ್ರೆ ಬರೀ ಎರಡು ದಿವಸ ಆ್ಯಕ್ಟ್ ಮಾಡಿರ್ಬೋದು ಆದರೆ ಅವ್ನು ಸಿನಿಮಾ ಪೂರ್ತಿ ಫುಲ್ ಅಪ್ ಆಗಿರ್ತಾನೆ ಆ ಥರ ಒಂದು ಸ್ಕ್ರೀನ್ ಪ್ಲೇ ಇದು ಪ್ಯಾಕ್ಡ್ ಫುಲ್ ಪ್ಯಾಕ್ಡ್ ಒಂದು ರಸಾಯನ ಅಂತ ಹೇಳ್ಬೋದು ಇದು ಒಂದು ಮದುವೆ ಮಂಟಪದ ಒಂದು ಅದ್ದೂರಿ ಒಂದು ಔತಣ ಅಂತ ಹೇಳ್ಬೋದು ಎಲ್ಲ ಥರ ವೆರೈಟೀಸ್ ಇದೆ ಸರ್ ನೀವು ರಾಘವೇಂದ್ರ ರಾಜ್ಕುಮಾರ್ ಜೊತೆ ಮತ್ತು ಶ್ರುತಿ ಅವ್ರ ಜೊತೆ ತೆರೆ ಹಂಚ್ಕೊಳ್ತಾ ಇದ್ದೀರಾ ಈ ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೆಂಗಿರ್ತಿತ್ತು ಅವರ ಅನುಭವ ಅನುಭವ ಅಂದರೆ ಒಂದು ಫಸ್ಟ್ ಆಫ್ ಆಲ್ ಮನಸ್ಸಲ್ಲಿ ಒಂಥರ ಭಯ ಥರ ಇತ್ತು ಆಮೇಲೆ ಆದರೆ ನಮ್ಮ ನಿರ್ದೇಶಕರು ಮತ್ತು ಪ್ರಮೋದ್ ಶೆಟ್ಟಿ ಸರು ಮತ್ತು ಮೇಡಮ್ಮು ಎಲ್ಲ ನಾವು ಅವ್ರು ಮಾಡಿದ್ದು ನೋಡಿದಾಗ ನಾನು ಅನಿಸ್ತಿತ್ತು ನಾನು ನೋಡಿದಾಗ ನಾನು ಎಷ್ಟೋ ಒಂದು ಕಲಿಯೋದು ಬಾಕಿ ಇದೆಯಲ್ಲ ಅಂತೇಳ್ಬಿಟ್ಟು ಹಾಗಾಗಿ ಕೆಲವೊಮ್ಮೆ ನನ್ನ ಪೋಷನ್ ಇಲ್ಲದಾಗಿದ್ದರೂ ಕೂಡ ನಾನು ಸೆಟ್ಟಲ್ಲಿ ಹೋಗಿ ಕೂತ್ಕೊಳ್ತಿದ್ದೆ ಅವ್ರದ್ದು ಶೂಟ್ ನಡಿಬೇಕಾದ್ರೆ ಅದು ಕಾರಣ ಇತ್ತು ಏನಾಗುತ್ತೆ ಅಂದರೆ ನಾವೇನು ಮಾಡ್ತೀವಿ ನಿರ್ದೇಶಕರು ಕೆಲವು ಟೈಮಲ್ಲಿ ಕೆಲವು ಸಿಕ್ಸ್ ಸೆನ್ಸ್ನ ಉಪಯೋಗಿಸ್ಕೋತೀವಿ ಸರ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ಕ್ರೌಡಲ್ಲಿ ಶೂಟ್ ಮಾಡಬೇಕಾದ್ರೆ ಡಮ್ಮಿ ಪೊಲೀಸ್ನವ್ರು ಇಡ್ತೀವಿ ನಾವು ಪೊಲೀಸ್ನವ್ರು ಕರ್ಕೊಬರೋಕ್ಕಾಗಲ್ಲ ಸರ್ ನಾವೇನು ಮಾಡ್ತೀವಿ ನನ್ನ ಜೊತೆ ಇರ್ತಕ್ಕಂಥವ್ರನ್ನೇ ನಾವು ಡ್ರೆಸ್ ಹಾಕಿಸ್ಕೊಂಡಿಸಿದಾಗ ಪಬ್ಲಿಕಲ್ಲಿ ಓಡೋಗ್ತಾರೆ ಇಲ್ಲಿ ಕೆಲವು ಕ್ಯಾರೆಕ್ಟರ್ಗಳನ್ನ ನಾವು ಸ್ಪಾಟಲ್ಲಿ ಇರಬೇಕು ಅಂದಾಗ ಅವ್ರ ಕಾಂಬಿನೇಷನ್ ಆರ್ಟಿಸ್ಟ್ಗಳನ್ನ ಸ್ಪಾಟಲ್ಲಿ ಹೆಸರ್ತೀವಿ ನಾವು ಇಲ್ಲ ಅವ್ರು ಏನಾಗುತ್ತೆ ಕರೆಕ್ಟಾಗಿ ಊಟಕ್ಕೆ ಮನೆಗೆ ಹೋಗಿ ಅಂದ್ರೆ ಹೋಗಲ್ಲ ಯೋಚನೆ ಮಾಡ್ತಾರೆ ನಾಳೆ ಸೀನ್ ಇಲ್ದವರು ಕೂಡ ಯಾರು ಸರ್ ನಾಳೆ ಸೀನು ಅಂತ ಕೇಳ್ತಾರೆ ಆ ಥರ ನಾನು ಅದು ನಮ್ಮದು ಇದೆ ನನಗೆ ಅವ್ರಿಗೆ ಗೊತ್ತು ಡೈರೆಕ್ಟ್ರಿಗೆ ಗೊತ್ತು ಅದು ಅದು ತುಂಬ ವರ್ಕೌಟ್ ಆಗಿತ್ತು ಈ ಸಿನಿಮಾಲಿ ನಾನು ತುಂಬ ವರ್ಕೌಟ್ ಆಯಿತು ಇಲ್ಲ ಹಾಗಾಗಿ ನನಗೆ ಪಾಪ ಶೂಟಿಂಗ್ ಇಲ್ದವರು ಕೂಡ ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದ ಮೇಲೆ ಅಭಿಮಾನದ ಮೇಲೆ ತುಂಬ ಚೆನ್ನಾಗಿ ನಮ್ದು ಬಿಟ್ಟು ಹೋಗ್ತಾ ಇರಲಿಲ್ಲ ಪಾಪ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ ಅದೊಂದು ವಿಶ್ವಾಸ ಪ್ರೀತಿ ನಮ್ಗೆ ಚೆನ್ನಾಗಿದೆ ಅದನ್ನು ಹೇಳಲೇಬೇಕು ಸರ್ ಇಲ್ಲ ಸರ್ ನಿಜವಾಗ್ಲೂ ನಿಮ್ಮ ಮೇಲೆ ಇರೋ ಪ್ರೀತಿ ಇರೋ ನೀವು ನಮ್ಮ ಸೀನ್ ಇಲ್ಲ ಅಂದ್ರೂ ಕೂಡ ನಾನು ಬಂದು ಕೂತೀನಿ ಅಷ್ಟೇ ಸಿನ್ಸಿಯರ್ ಅದರಲ್ಲಿ ಅಷ್ಟೇ ಸರ್ ಆಗಿ ಬಂದು ಕೂತೀನಿ ತುಂಬ ಅದ್ಭುತವಾಗಿತ್ತು ಅವ್ರ ಜೊತೆಗೆ ಯಾಕಂದ್ರೆ ಇದನ್ನ ರಾಘಣ್ಣ ಜೊತೆ ನನ್ನ ಎರಡನೇ ಸಿನಿಮಾ ಫಸ್ಟು ಆಧುನಿಕ ಶ್ರವಣಕುಮಾರ್ ಅಂತ ಶುರು ಆಗಿತ್ತು ಅವ್ರ ಮಗನ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಅದಾದಮೇಲೆ 13 ಶುರು ಆಗಿತ್ತು ಅದ್ರದ ಅನುಭವ ಬೇರೆ ಇದರ ಅನುಭವನೇ ಬೇರೆ ಎರಡೂ ಬೇರೆ ಬೇರೆ ಜೋನರ್ ಸಿನಿಮಾಗಳು ಸೊ ತುಂಬ ಚೆನ್ನಾಗಿತ್ತು ಸರ್ ನಮ್ಮದು ಅವ್ರದ್ದು ಸೀನ್ಗಳು ಭಾಳ ಕಡಿಮೆ ಕಾಂಬಿನೇಷನಲ್ಲಿ ಆದರೂ ಕೂಡ ಸಿನಿಮಾ ಓವರ್ಆಲ್ ಆಗಿ ನಮ್ಮದವ್ರದ್ದು ಕನೆಕ್ಟಿವಿಟಿ ಇದೆ ಈಗೀಗ ಸ್ವಸ್ವಲ್ಪ ಕಿವಿಗೆ ಹಾಕ್ತಾ ಇದ್ದಾರೆ ಬಟ್ ಇನ್ನ ತನಕ ಪೂರ್ತಿ ಹೇಳಲಿಲ್ಲ ಎಲ್ಲಿ ಬರುತ್ತೆ ನಮ್ಮ ಸೀನ್ ಅದು ಏನು ಬರುತ್ತೆ ಏನು ಹೇಳಿಲ್ಲ ಇನ್ನು ಸರ್ ಪಲ್ಲಕ್ಕಿ ಮಾಡಿದವ್ನು ನಾನು ಒಬ್ಬ ಹುಡುಗನ ಹುಡುಗಿನ ಹೆಂಗೆ ಪಟಾಯಿಸ್ಬೇಕು ಯಾವ ಥರ ಪಟಾಯಿಸ್ಬೇಕು ಹುಡುಗಿ ಮನಸ್ಸಲ್ಲಿ ಏನಿರ್ತಾರೆ ಹುಡುಗರ ಮನಸ್ಸಲ್ಲಿ ಇರ್ತಾರೆ ಅದನ್ನ ಸ್ಟಡಿ ಮಾಡೋ ಸ್ಕ್ರಿಪ್ಟ್ ಬರೆದು ಪಲ್ಲಕ್ಕಿಲ್ಲ ನಾವು ಇನ್ನಾಗ ಬಂದು ಸರ್ ನಮ್ಮ ಮನಸ್ಸಲ್ಲಿ ಏನಿದೆ ಅದ್ರ ಮುಂಚೆನೇ ಹೂ ಕೊಟ್ಟಿದ್ರಿ ನೀವು ಗುಲಾಬಿ ಅನ್ನು ಮತ್ತೆ ಓ ಗುಲಾಬಿ ಅನ್ನು ಹೂ ಕೊಟ್ಟಿದ್ದೀರಿ ಹೂ ಗುಲಾಬಿ ಹೂ ಕೊಟ್ಟವ್ರು ಸರ್ ನೆಕ್ಸ್ಟ್ ಪಲ್ಲಕ್ಕಿ ಟೂ ಮಾಡ್ತಾ ಇದ್ದೀನಿ
ಹಂಗಾಗಿ ಸರಿ ಸಿನಿಮಾ ಇವಾಗ ಒಂದು ಟ್ರೂ ಲವ್ ಸ್ಟೋರಿ ಟ್ರೂ ಸ್ಟೋರಿ ಅಲ್ವಾ ಒಂದು ದಕ್ಷಿಣ ಕನ್ನಡದಲ್ಲಿ ನಡೆದಂತ ಸರ್ ಇದು ದಕ್ಷಿಣ ಕರ್ನಾಟಕದಲ್ಲಿ ಬರೆದಂತ ಒಂದೊಂದು ಇನ್ಸಿಡೆಂಟ್ ಇದು ಅಂದ್ರೆ ಏನು ನಾನೊಂದ್ಸರಿ ನಾನು ಜರ್ನಿ ಮಾಡ್ಬೇಕಾದ್ರೆ ನಮ್ಮ ಸ್ನೇಹಿತರ ಜೊತೆ ಅಶ್ವಿನ್ ಕುಮಾರ್ ಅಂತೇಳಿ ಜರ್ನಿ ಮಾಡ್ಬೇಕಾದ್ರೆ ಅವ್ರಿಗೆ ಹೋಗಿದ್ದೆ ನಾನು ಅಲ್ಲಿಗೆ ಕೊಟ್ಕ್ಯಾರಿಂದ ಹಿಂದಕ್ಕೆ ಬರ್ತದಲ್ಲ ಯಾವುದು ಚಿಕ್ಕಮಂಗ್ಳೂರು ಮೂಡ್ಬಿದ್ರೆ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಹಿಂಗೆ ಒಂದ್ಸರಿ ಕುತ್ಕೊಂಡು ನಾನು ಒಂಥರ ಅಪ್ಸೆಟ್ ಆದರೆ ಎಲ್ಲರೂ ಕಡೆ ಹೊಟ್ಟೋಗ್ತೀನಿ ಅಲ್ಲಿ ಸ್ಕಿಪ್ ಮಾಡೋದಕ್ಕೆ ಅಂತ ಸರ್ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ದಿವಸ ಏನು ನಡೀತು ಸರ್ ಇಲ್ಲಿ ಹಿಂಗಾಯ್ತು ಯಾರೋ ಬ್ಯಾಗ್ ಸಿಕ್ತು ಎತ್ಕೊಂಡು ಹೋದ್ರು ಆ ಥರ ಅಂತ ಅಂದರು ಅದು ಎತ್ಕೊಂಡು ಹೋದ್ಮೇಲೆ ಅಲ್ಲೇನಾಯಿತು ಅಂದರೆ ನನಗೆ ಆ ಒಂದು ಎಳೆ ಇಟ್ಕೊಂಡು ನಾನು ಅದನ್ನು ಡೆವಲಪ್ ಮಾಡಬೇಕಾಗಿತ್ತು ಕಥೆನ ಪೂರ ಅಲ್ಲ ಟ್ರೈಲರ್ ಟೀಸರ್ ಎಲ್ಲ ಇದೆ ಆಲ್ರೆಡಿ ಅದು ಇರೋದಕ್ಕೆ ನಾನು ಹೇಳಿದ್ದು ನಾನು ಅದು ಅದು ಹೆಂಗೆ ನೀವು ಪಿಕ್ಚರ್ ಆ್ಯಕ್ಟಿಂಗ್ ಮಾಡಿದವರೇ ನೀವು ಕ್ಲೈಮ್ಯಾಕ್ಸ್ ಏನಂತ ಗೊತ್ತಿಲ್ಲ ನಿಮಗೆ ನಾನು ಇನ್ನೇನು ಹೇಳೋದು ಗೊತ್ತಾಗಲ್ಲ ಅಲ್ಲಿ ಯಾರಿಗೇನು ಗೊತ್ತಲ್ಲ ಚಾಲೆಂಜ್ ಮಾಡ್ತೀನಿ ನಾನು ಬಟ್ ಏನಂದರೆ ಆ ಸಬ್ಜೆಕ್ಟ್ ಇಟ್ಕೊಂಡು ನಿಜವಾಗ ಹೇಳ್ತೀನಿ ನಾನು ಐ ಆಮ್ ಗಾಡ್ ಬ್ಲೆಸ್ಡ್ ಗಾಡ್ ಗ್ರೇಸ್ ಅಂತ ಹೇಳ್ತೀನಿ ನಾನು ದೇವರು ನನ್ನ ಕೃಪೆ ಅಂತ ಹೇಳಿ ಗೊತ್ತಿಲ್ಲ ನನಗೆ ಅದ್ಭುತವಾಗಿ ನನಗೆ ಗೊತ್ತಿಲ್ಲದಂಗೆ ಸೀನ್ ಡೆವಲಪ್ಮೆಂಟ್ ಆಗೋಯ್ತು ಕೊನೆ ತನಕ ನಿಜವಾಗ ಹೇಳ್ತೀನಲ್ಲ ನನಗೆ ಅದೇನು ಗೊತ್ತಿಲ್ಲ ಯಾರು ನಾನು ಏನು ನಮ್ಮ ತಂದೆ ತಾಯಿ ಮಾಡಿದ ಆಶೀರ್ವಾದನ ಏನು ಕೊನೆ 20 ನಿಮಿಷ ಸ್ಕ್ರೀನ್ ಪ್ಲೇ ಅದ್ಭುತ ಸರ್ ಅದ್ಭುತ ಅಲ್ಲಿ ನಿಂತ್ಕೊಳ್ಳೋದು ಪ್ರತಿಯೊಬ್ಬರು ನಿಂತ್ಕೋತಾರೆ ಸರ್ ಕಲಾವಿದರು ನಿಂತ್ಕೋತಾರೆ ಈ ಸಿನಿಮಾಲಿ ಬರ್ತಿಕ್ಕಂಥ ಒಂದು ಹೇಳ್ತೀನಿ ಕೇಳಿ ಬಿಗಿನಿಂಗಿಂದ ಕೊನೆವರೆಗೂ ಸಿಂಪಲ್ ಆಗಿ ಹೇಳಬೇಕು ಎಲ್ಲ ಕ್ಯಾರೆಕ್ಟರ್ಗಳು ಅಲ್ಲಿ 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 ಬರ್ತವೆ ಅದಕ್ಕೆ ಪೂರಕವಾಗಿ ಕ್ಯಾಮ್ರಾ ವರ್ಕು ಅಜಯ್ ಮಂಜು ನಾಯ್ಡು ಅಂತ ಬಾಂಬೆಯವರು ಕನ್ನಡದವರು ಆಯ್ತರ ಸಾರಿ ಅವರು ಬರ್ತಾರೆ ಎಡಿಟರ್ ಕೆ ಗಿರೀಶ್ ಕುಮಾರ್ ಎಡಿಟಿಂಗ್ ಪ್ಯಾಟ್ರನ್ನು ಅದಾದಮೇಲೆ ಮ್ಯೂಸಿಕ್ಕು ಮ್ಯೂಸಿಕ್ ಅಲ್ಟಿಮೇಟು ಒಂದು 19 ವರ್ಷದ ಹುಡುಗ ಮಾಡಿರೋದು ಶೋಭನ್ ಬಾಬು ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅದ್ಭುತವಾದ ಮ್ಯೂಸಿಕ್ ಸರ್ ಆ ಈ 3-4 ಪ್ಯಾಕಪ್ ಇದೆಯಲ್ಲ ನೀವು ಒಂದು ರಸದೋತ್ತರ ಕೊನೆ 20 ನಿಮಿಷ ನೀವು ನೋಡಬೇಕು ಅಂದಾಗ ಅದು ನಿಮ್ಗೆ ಹೆಂಗಿರುತ್ತೆ ನನ್ನದು ಜಡ್ಜ್ಮೆಂಟ್ ಹೆಂಗಿದ್ರೆ ಆ ಸಿನಿಮಾ ನೋಡಿದ್ಮೇಲೆ ನೀವು ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಆ ಕ್ಲೈಮ್ಯಾಕ್ಸು ನಿಮಗೆ ಗಮನಕ್ಕೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಬಟ್ ಆ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಆ ಪ್ಯಾಕ್ಡ್ ಇದನ್ನ ಅದನ್ನು ಸಕ್ಸಸ್ಸು ನಾನು ಗೆದ್ದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಒಂದು ಪರ್ಟಿಕ್ಯುಲರ್ ಪೋರ್ಷನ್ನ ಇನ್ನೊಂದು ಸೂಕ್ಷ್ಮ ಒಂದು ನೋಡ್ಬೇಕಂತಂದ್ರೆ ಹಿಂದೂ ಮುಸ್ಲಿಂ ಒಂದು ಬಾಂಧವ್ಯ ಏನಿದೆ ಆ ಬಾಂಧವ್ಯ ಇವಾಗ ನೋಡ್ಬೇಕು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಯಾರೋ ಒಬ್ರು ಏನೋ ಅಂತಂತಂದ್ರೆ ದೊಡ್ಡದಾಗ ಪ್ರತಿಭಟನೆ ಇರ್ಬೋದು ಈ ಥರ ಎಲ್ಲ ಮಾಡ್ತಾರೆ ನೀವು ಆ ಎಳೆನ ಇಟ್ಕೊಂಡು ಸಿನಿಮಾ ಮಾಡಿದ್ರಿ ಹೆಂಗೆ ಮುಂದೆ ಹೇಳಿದ್ರು ಮೊದಲೇ ಹೇಳಿದ್ರು ಮುಳ್ಳಿಂದ ಮುಳ್ಳಿಂದ ತೆಗಿಬೇಕು ಅಂತ ಎಲ್ಲರೂ ಏನಾಗಿದೆ ಸರ್ ನೋಡಿ ಈಗ ನಮ್ಮಲ್ಲಿ ನಾವು ನೋಡೋ ಭಾವನೆಗಳು ನಾವು ನೋಡೋ ಇದನ್ನು ನಾವು ಅದರೊಳಗೆ ನೋಡಿಸುತ್ತೆ ನೋಡಿ ಎಲ್ಲ ನಮ್ಮ ಒಂದೇ ಸಂಬಂಧ ಒಂದೇ ಕ್ಯಾರೆಕ್ಟರ್ ಇಟ್ಕೋಬೋದಿತ್ತು ನಾನು ಹಿಂದೂ ಅಂದರೆ ಹಿಂದೂ ಇಟ್ಕೋಬೋದಾಗಿತ್ತು ಇವಾಗ ಮುಸಲ್ಮಾನ ಇಟ್ಕೊಳ್ಳೋದ್ರಿಂದ ಏನು ನನಗೇನು ಲಾಭ ಏನಿಲ್ಲ ಆದರೆ ನಮ್ಮದು ಟೋಟಲಿ ಸೋಷಲ್ ಇಂಟಿಗ್ರಿಟಿಯಿಂದ ಬಂದವರು ನಾವೆಲ್ಲ ಒಂದೇ ನಾವು ಒಂದೇ ಸಲ ಕೇಳಿ ಇವತ್ತು ಬೆಳಗ್ಗೆ ನಾವು ಅವ್ರ ಮುಖ ನೋಡಬೇಕು ನಿಮ್ಮ ಮುಖ ನೋಡಬೇಕು ಯಾಕೆ ಇದನ್ನು ಬೇರ್ಪಡಿಸ್ತೀರಿ ಅಂದರೆ ನಮ್ಮ ಅಸ ಡೈರೆಕ್ಟರಾಗಿ ನಾವೇನು ನಾವೇನು ಮಾಡೋಕ್ಕಾಗಲ್ಲ ಸರ್ ಥ್ರೂ ಸಿನಿಮಾ ವಿಷುವಲ್ ಮೀಡಿಯಾ ನಾವೇನು ತೋರಿಸ್ಬೋದು ಅದನ್ನು ತೋರಿಸ್ಬೋದು ಅದು ನನ್ನಲ್ಲೇ ಮಾಡಿರ್ತಕ್ಕಂಥ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ಇದು ಅಂದರೆ ನೋಡಿ ಉದಾಹರಣೆಗೆ ಒಂದು ಹೇಳ್ತೀವಿ ಸರ್ ಈಗ ತಮಿಳ್ನಾಡಿಗೆ ಹೋಗಿ ನೀವು ತಮಿಳ್ನಾಡಿಗೆ ಹೋದಾಗ ಹಿಂದೂ ಮುಸ್ಲಿಮ್ ಅನ್ನು ಬೇರ್ಪಡೋದಕ್ಕೆ ನಿಮ್ಗೇನು ಗೊತ್ತಾಗೋದಿಲ್ಲ ಸರ್ ಯಾರು ಮುಸ್ಲಿಮ್ಸ್ ಅಲ್ಲಿ ಮುಸ್ಲಿಮ್ಸ್ ಕೂಡ ಹಿಂದೂ ತಮಿಳು ಮಾತಾಡ್ತಾರೆ ತೆಲುಗು ಅಲ್ಲೂ ತೆಲುಗು ಮಾತಾಡ್ತಾರೆ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅದನ್ನು ಬೇರ್ಪ ಇದು ಮಾಡ್ಕೊಳ್ತಾರೆ ಇಲ್ಲಿ ಅವರು ಲ್ಯಾಂಗ್ವೇಜ್ ಉರ್ದನೇ ಮಾತಾಡ್ತಾರೆ ಇಲ್ಲಿ ನಾವೇ ಸಿನಿಮಾ ಅಂತ ಬಂದಾಗ ನಾವು ಸಿನಿಮಾಕ್ಕೆ ಹೆಂಗೆ ಪೂರ್ವಕ್ಕೆ ಹೋಗಬೇಕು ಅದರಿಂದ ನಾಳೆ ದಿವಸ ಪರಿವರ್ತನೆ ಆದರೂ ಆಗ್ಬೋದು ಗೊತ್ತಿಲ್ಲ ಬಟ್ ಒಂದು ಸಹಿರಾ ಬಾನು ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ ಮತ್ತು ಮೋಹನ್ ಕುಮಾರ್ ಅನ್ನೋ ಕ್ಯಾರೆಕ್ಟರ್ ಒಂದು ಹಿಂದೂ ಮುಸ್ಲಿಂ ಪ್ರೇಮಿಸಿ ಮದುವೆ ಆದಾಗ ಅವರಿಬ್ಬರು ಮಂದಿ ಅಂಡರ್ಸ್ಟ್ಯಾಂಡಿಂಗ್ ಯಾವ ಮಟ್ಟಿಗೆ ಇರುತ್ತೆ ಈತ ಬಂದು ಅಲ್ಲ ಅಂತಾನೆ ಆಕೆ ನೋವು ಬಿದ್ದು ಆಕೆ ಪೆಟ್ಟಾದಾಗ ಅಯ್ಯೋ ಅಯ್ಯಹಾಮ್ ಅಂತ ಅಂತಾರೆ ಆಮೇಲೆ ಇಬ್ಬರು ಬಾಂಧವ್ಯ ಇದೆ ನೋಡಿ ಅಂಡರ್ಸ್ಟ್ಯಾಂಡಿಂಗು ಅಂಡರ್ಸ್ಟ್ಯಾಂಡಿಂಗ್ನ ಚೆನ್ನಾಗಿ ನಾನು ಇದು ಈ ಸಿನಿಮಾಲಿ ಮೂಡ್ ಬಂದಿದ್ದೆ ಬೆನಿಫಿಟ್ ಮಾಡಿದ್ದೀನಿ ಅದ್ಭುತ ಅದಕ್ಕೆ ತಕ್ಕಂಥ ಜೀವ ಇಬ್ಬರು ಜೀವ ತುಂಬಿದ್ದಾರೆ ಗಂಡನ ಯಾರು ಒಬ್ಬ ಭಯಕ್ಕೆ ಬಂದು ಅವ್ರ ಕಡೆಯವರು ಒಬ್ಬ ಭಯಕ್ಕೆ ಬಂದಾಗ ಮುಸ್ತಫ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಮುಸ್ತಫ ಕ್ಯಾರೆಕ್ಟರ್ ಗಂಡನ ಎಗರೆಸ್ಟ್ ಆದಾಗ ಈಕೆ ಅವ್ಳು ಬರ್ತಾಳೆ ನನ್ನ ಗಂಡ ನಮ್ದಕ್ಕೆ ಯಜಮಾನಿಗೆ ನೀನು ಬೈತೀನಿ ನಿನಗೆ ನೀನು ಬೈದ್ರೆ ನಾನು ಬಿಡೋಂಗಿಲ್ಲ ಅಂತ ಅಂದ್ಬಿಟ್ಟು ಆ ಪೂರ್ತಿ ಫಿಲಮ್ಮು ಆ ಮುಸ್ಲಿಮ್ ಮಾಡ್ಯುಲೇಷನ್ ಕನ್ನಡದಲ್ಲೇ ಮಾತಾಡಿದ್ದಾರೆ ಅವರು ಆ ಬಾಡಿ ಲ್ಯಾಂಗ್ವೇಜು ಮೇಕಪ್ಪಿಂದ ಹಿಡಿದು ನಿಜವಾಗ ಆ್ಯಡ್ಸ್ ಆಫ್ ಶ್ರುತಿಯಮ್ಮನಿಗೆ ಅಲ್ಲಿ ಕುತ್ಕೊಂಡು ಬಂದು ಸೀನ್ ಪೇಪರ್ ಕೊಟ್ಟಿದ ತಕ್ಷಣ ಪ್ರಿಪೇರ್ ಆಗಿಬಿಡ್ತಾಯಿದ್ರು ಪ್ರಿಪೇರ್ ಆಗ್ಬಿಟ್ಟು ಮೆಂಟಲಿ ಪ್ರಿಪೇರ್ ಆಗಿ ಆ ಮೇಕಪ್ ಮ್ಯಾನ್ ನಾನು ಮುಸ್ಲಿಮ್ ವರ್ಗದವ್ರನ್ನೇ ಒಬ್ಬರು ಲೇಡೀಸ್ ಇಟ್ಟಿದ್ದೆ ಅವ್ರನ್ನೇ ಕರೆಸಿ ಮೇಕಪ್ ಹಿಂಗೆ ಇರಬೇಕು ಈ ಪರ್ಟಿಕ್ಯುಲರ್ ಸೀನ್ ಹಿಂಗೆ ನಾನು ಕೊಟ್ಟಾಗ ಇದನ್ನ ರೆಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಪಕ್ಕ ಪ್ರಿಪೇರ್ ಆಗಿ ಬರ್ತೀವಿ ಎಷ್ಟೋ ಸರಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರು ಕೂಡ ಕೇಳ್ತಿದ್ದೆ ಅಮ್ಮ ಶ್ರುತಿ ಅಮ್ಮ ಬಂದಿಲ್ವ ಅಂತ ಕೇಳಿದಾಗ ಅಮ್ಮ ಇದರಿ ಅಂತ ಅಂತಿದ್ರು ಅಂದರೆ ಅಷ್ಟು ನ್ಯಾಚುರಲ್ ಆಗಿ ಅವರು ಅದನ್ನ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ಮೆಂಟ್ ಆಗಿದ್ರು ಒಂದು ಐಟಮ್ ಸಾಂಗ್ ಕೂಡ ಇದೆಲ್ಲ ಸರ್ ಓ ಹೌದು ಇವ್ರಿಗೆ ಕೊಡ್ಬೋದಾಗಿತ್ತಲ್ಲ ಐಟಮ್ ಸಾಂಗ್ ಅಲ್ಲಿ ಇವ್ರಿದಾರೆ ಎಲ್ಲ ಅದಕ್ಕೆ ಕೇಳ್ತಾರೆ ಅಲ್ಲ ಎಲ್ಲನೂ ಐಟಮ್ ನಮ್ಗೆ ಕೊಟ್ಟರೆ ಅವ್ರೇನು ಇಟ್ಕೊಳ್ಳೋದು ಅಂತ ಅದಕ್ಕೆ ಆಲ್ರೆಡಿ ಒಂದು ಆಲ್ರೆಡಿ ಒಬ್ರಿಗೆ ಪೇರ್ ಕೊಟ್ಟಿದ್ದೆ ನಾನು ಆಮೇಲೆ ಆ ಸಾಂಗ್ ಏನಂತಂದರೆ ಅದು ಪ್ರೀತಿ ಗೋಸ್ವಾಮಿ ಅಂತೇಳಿ ಬಾಂಬೆ ಹುಡುಗಿ ತುಂಬ ಒಳ್ಳೆ ಡ್ಯಾನ್ಸರು ಕಲಾವಿದೆ ಕೂಡ ಅಮ್ಮ
ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಆ್ಯಕ್ಚುಲಿ ಐಟಮ್ಸ್ ಆಗಂತ ಬಂದಾಗ ನಾನು ಹೊಸದಾಗಿ ಹೊಸಬ್ರಿಗೆ ನೋಡ್ತೀನಿ ನಾನು ಆ್ಯಕ್ಚುಲಿ ನಾನು ಓ ಗುಲಾಬಿಯಲ್ಲಿ ಕೂಡ ಹೊಸಬ್ರು ಇಂಟ್ರೊಡ್ಯೂಸ್ ಮಾಡಿದೆ. ಅದಾದಮೇಲೆ ಉಪ್ಪಿ MBBS ದಾದ ಅದಕ್ಕೆ ಅವ್ರು ಸೆಕೆಂಡ್ ಪಿಚರ್ಗೆ ಹೋದ್ರು ಆಮೇಲೆ 12 ಪಿಚರ್ ಮಾಡಿದ್ರು ಅವರು ಇದಕ್ಕೆ ಇದು ಇದರಲ್ಲೂ ಕೂಡ ಒಂದು ಐಟಮ್ ಸಾಂಗು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅದು ಸಿಚುವೇಷನ್ ತಕ್ಕಂತ ಹೋಗುತ್ತೆ ಅದು ಅದು ಯಾವುದೇ ಒಂದು ಪರ್ಟಿಕ್ಯುಲರ್ ಒಂದು ಬ್ಲಾಕಲ್ಲಿ ನಡೆಯುವಂಥದ್ದಲ್ಲ, ಕತೆಗೆ ಬ್ಲೆಂಡ್ ಆಗಿರುತ್ತೆ. ಆ ಬ್ಲೆಂಡ್ ಆಗಿರೋದ್ರಿಂದ ಪಿಕ್ಚರ್ ನೋಡ್ಬೇಕಾದ್ರೆ ನಿಮಗೆ ಕತೆ ಸಾಂಗ್ ನೋಡ್ಬೇಕಾದ್ರೆ ಇಲ್ಲಿ ಇವರು ಇವ್ರ ಪೇರು ಬರ್ತಾರೆ, ಮತ್ತು ಪ್ರಮೋದ್ ಸರು ಮತ್ತು ಇನ್ನೂ ಲೋಕೇಶ್ ಅವರು ಬರ್ತಾರೆ ಅಲ್ಲಿಗೆ ಬರ್ತಾರೆ ಆ ಒಂದು ಮತ್ತು ಏನೋ ಸನ್ನಿವೇಶ ನಡೆಯುತ್ತೆ ಆ ಕ್ಯೂಟಾಗಿ. ಆ ಸನ್ನಿವೇಶದಲ್ಲಿ ಆ ಕತೆ ಜೊತೆ ಒಬ್ಬ ಆಡಿಯನ್ಸು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗೋಗ್ತಾನೆ. ಅರ್ಧ ಕತೆ ನೋಡ್ತಾ ಇರ್ತಾನೆ, ಅರ್ಧ ಡ್ಯಾನ್ಸ್ ನೋಡ್ತಾ ಇರ್ತಾನೆ, ಅರ್ಧ ಕತೆ ನೋಡ್ತಾ ಇರ್ತಾನೆ. ಆ ಥರ ಒಂದು ಕ್ಯೂರಿಯಾಸಿಟಿ ಬಿಲ್ಡಪ್ಪ, ಅದು ವರ್ಕೌಟ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಸರ್, ಇನ್ನು ಸೆಟ್ಟಲ್ಲಿ ಇದು ರಾಘವೇಂದ್ರ ರಾಜಕುಮಾರ್ ಅವ್ರು ನಿಮಗೆ ಏನಾದ್ರು ಒಂದು ಸಲಹೆ ಇರ್ಬೋದು, ಯಾಕಂದ್ರೆ ಅವರು ತುಂಬ ಅನುಭವಿಸ್ತರು ಈ ಇಂಡಸ್ಟ್ರಿಯಲ್ಲಿ, ಅವ್ರು ನಿಮಗೆ ಏನಾದ್ರು ಟಿಪ್ಸ್ ಕೊಟ್ಟಿರೋದು ಏನಾರು ಇದೆಯಾ? ಈ ಸಿನಿಮಾದಕ್ಕಿಂತ ನಾನು ಕಾಂಬಿನೇಷನ್ನಲ್ಲಿ ಪ್ರಿವಿಯಸ್ ಸಿನಿಮಾದಲ್ಲಿ ಅವರು ಹೇಳಿದಾಗ ನನಗೆ ಧೈರ್ಯ ಇತ್ತು. ಫಸ್ಟ್ ಸಿನಿಮಾ ಅವ್ರದ್ದು ಮಾಡಿದಾಗ ಅವ್ರ ಜೊತೆಗೆ ರಾಘವೇಂದ್ರ ಸರ್ ಜೊತೆ ಆಧುನಿಕ ಶಿವಣ್ಣಕುಮಾರ, ನಂದು ಅವ್ರ ಸೆಂಟಿಮೆಂಟ್ಸ್ ಏನಿತ್ತು ಅದನ್ನು ಕ್ಲೋಸಪ್ ಲಾಂಗ್ ಶಾರ್ಟ್ ಮತ್ತು ಈ ಥರ ಬೇರೆ ಬೇರೆ ಶಾರ್ಟಲ್ಲಿ 3-4 ಜನ ಮಾಡಿದ್ರು. ಆ ಟೈಮಲ್ಲಿ ಅವರು ನನಗೊಂದು ವಿಷಯ ಹೇಳಿದ್ರು, ಅಪ್ಪಾಜಿ ವಿದೌಟ್ ಗ್ಲಿಸರಿನ 4 ಟೇಕು ಸೇಮ್ ಮಾಡಿದ್ರಿ, ತುಂಬ ಒಳ್ಳೆಯದಾಗತ್ತೆ ಅಪ್ಪಾಜಿ ಅಂದರು. ಆವಾಗ ಸ್ವಲ್ಪ ಧೈರ್ಯ ಬಂತು, ಅಲ್ಲಿ ನಂಗೆ ಭಯ ಇತ್ತು ಅವ್ರ ಜೊತೆಗೆ ಯಾಕೆ ಮಾಡ್ಬೇಕಾರೆ ಹೆಂಗಿರುತ್ತೆ, ಯಾಕಂದರೆ ರೀಟೇಕ್ ಆಗುತ್ತೋ ಇನ್ನೊಂದು ಆಗುತ್ತೋ ಅನ್ನೋದು ಭಯ ಇತ್ತಲ್ಲ. ಅಲ್ಲಿ ಆ ದಿವಸ ಅವರು ಅದನ್ನು ಹಿಂಗೆ ಮುಟ್ಬಿಟ್ಟು ಹಿಂಗೆ ಇಲ್ಲಿ ಕೂತ್ಕೊಂಡಿರ್ತೀನಿ ಕೆಳಗಡೆಗೆ ಮುಟ್ಬಿಟ್ಟು ಹೇಳಿದ್ರು, ಏನು ತುಂಬ ಚೆನ್ನಾಗಿ ಮಾಡ್ತೀಯಪ್ಪ ಅಪ್ಪಾಜಿ, ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಂದ್ರೆ. ಆವಾಗ ಫುಲ್ ಫ್ರೀ ಆಯಿತು ನೋಡಿ, ಇಲ್ಲಾಂದರೆ 3 ವರ್ಷ ಕೊರೋನಾದಲ್ಲಿ ಮನೇಲಿ ಇದ್ಬಿಟ್ಟು ಒಂಥರ ಭಯ ಭಯ ಆಗಿಬಿಟ್ಟಿತ್ತು, ಹೆಂಗೆ ನೆಕ್ಸ್ಟ್ ಏನು ಎತ್ತ ಅಂತಿರ್ಬಿಟ್ಟು ಸ್ಕ್ರೀನ್ ಅಪಿಯರೆನ್ಸ್ಗೆ. ಅವ್ರು ಸರ್ ಆ ದಿವಸ ಯಾವಾಗ ಹೇಳಿದ್ರು ಆ ದಿವಸದಿಂದ ನಿಜವಾಗ್ಲೂ ಒಂದು ದೊಡ್ಡ ಆಶೀರ್ವಾದ ಆದಂಗೆ ಆಯಿತು ಸರ್. ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದೆ ಆ ದಿವಸದಿಂದ, ಅದ್ರ ನಂತರ ಓಪನ್ ಅಪ್ ಆಯಿತು, ಖುಷಿಯಾಗಿದೆ. ಈಗ ಕಾಂಬಿನೇಷನಲ್ಲಿ ಜಾಸ್ತಿ ಇಲ್ಲಾಂದರೂ ಕೂಡ ಅವ್ರ ಕ್ಯಾರೆಕ್ಟರ್ ಜೊತೆಗೆ ಇರ್ತೀವಿ, ಬಟ್ ಕಾಂಬಿನೇಷನ್ ಜಾಸ್ತಿ ನಮ್ಮದು ಅದರಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಇರೋದಿಲ್ಲ. ಇನ್ನೂ ಡೌಟ್ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಂತ ಸರ್. ಅಲ್ಲ ಅಂದರೆ ಈ ಗೊತ್ತಿಲ್ಲ ನೋಡಿ, ಏನು ಸಸ್ಪೆನ್ಸ್ ನಮಗೂ ಇನ್ನೂ ಸಸ್ಪೆಂಡ್ ಇಟ್ಟವರು, ಅವ್ರು ಯಾರು ಕಾಂಬಿನೇಷನ್ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಆಗ್ತಾ ಬಂತು 15 ತಾರೀಕು ನೋಡಿ, ಇನ್ನು ರಿಲೀಸ್ ಹತ್ರ ಬಂದಿದೆ ನಮಗೆ ಗೊತ್ತಿಲ್ಲ ಅಂದರೆ ಜನಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಸಸ್ಪೆನ್ಸ್. ಎಕ್ಸಾಕ್ಟ್ ಆಗಿದ್ದೀರಾ, ನರ್ವಸ್ ಆಗಿದ್ದಾರೆ ಹೆಂಗೆ ಅಂತ? ಇಲ್ಲ ನರ್ವಸ್ ಅಂತಲ್ಲ, ಯೋಚನೆ ಮಾಡ್ತೀವಿ ಇವ್ರು ಎಲ್ಲೂ ಬಿಡ್ಕೊಡ್ತಾ ಇಲ್ಲ, ಹೆಂಗಾದ್ರೂ ಮಾಡಿ ಇವ್ರಿಗೆ ಕೇಳ್ಬೇಕಂತ ಫೋನಲ್ಲಿ ರಾತ್ರಿಗೆ 12 ಗಂಟೆ ಮಾಡಿದ್ರು ಒಂದೇ ಮಾತು, ಬೆಳಿಗ್ಗೆ ನಿದ್ದೆ ಗಂಡ ಲೇಟ್ ಬಿಡ್ತಾರೆ ಏನು ಅಂದ್ರೆ ಅವಾಗಲೂ ಒಂದೇ ಮಾತು, ಬಟ್ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇಲ್ಲ ಸರ್. ನಿಜ ಹೇಳಿ ಸರ್, ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳಿದೆ ಸರ್ ಎಲ್ಲರಿಗೂ, ನಂದು 13% ಅಷ್ಟೇ 13 ಸಿನಿಮಾ ಇರೋದ್ರೆ ಯಾರು ಹೇಳಿದ್ರು ನಿಮಗೆ ಫುಲ್ ಸಿನಿಮಾ ಇದೆ ಚಾಲೆಂಜ್ ಅಂತ ಕೇಳ್ತಾರೆ, ಅಷ್ಟು ಧೈರ್ಯವಾಗಿ ಹೇಳ್ತಿದ್ದಾರೆ ಅಂದರೆ ಅದು ನಮ್ಮ ಕ್ಯೂರಿಯಾಸಿಟಿ ಹುಟ್ಟುತ್ತಾ ಇದೆ. ಈಗ ಅಷ್ಟು ಧೈರ್ಯವಾಗಿ ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, ಪದೇ ಪದೇ ಹೇಳ್ತಾರೆ ಫಸ್ಟಿಂದ ಎಂಡ್ ತನಕ ಇದೆ ಚಾಲೆಂಜ್ ಕಟ್ತೀರಾ ಅಂತ ಕೇಳ್ತಾರೆ ಅವರು. ಹಾಗಾಗಿ ಚಾಲೆಂಜ್ ಕಟ್ಟಿಲ್ಲ, ಯಾಕಂದರೆ ಅವರು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಏನೋ ಇದೆ ಅದರಲ್ಲಿ ಅಂತ. ಸೊ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಸರ್. ಬಟ್ ಏನಿಲ್ಲ ಸರ್, ಸ್ಕ್ರೀನ್ ಪ್ಲೇಸ್ ಯಾಕಂದ್ರೆ ನನಗೆ ಗೊತ್ತಿಲ್ಲ, ಹೇಳೋದು ನನಗೆ ಗಾಡ್ ಗಿಫ್ಟ್ ಅಂತ ನನಗೆ ಗೊತ್ತಿಲ್ಲದಂಗೆ ಬಂದ್ಬಿಡ್ತು ಸ್ಕ್ರೀನ್ ಪ್ಲೇ ಅದು. ಯಾಕಂದರೆ ಒಂದಿಷ್ಟು ನಾವು ಒಂದು ಸಿನಿಮಾ ನೋಡಬೇಕು ಮಾಡಬೇಕಾದ್ರೆ ಇವತ್ತು ದಿವಸ ಸಿನಿಮಾ ಮಾಡಿ ಆನ್ ಸ್ಕ್ರೀನ್ ತರಬೇಕು ಅಂದಾಗ 100 ಸಲ ಯೋಚನೆ ಮಾಡಿರ್ತೀನಿ ನಾವು. ನಮ್ಮ ಹಿಂದಿನ ಸಿನಿಮಾಗಳು ಕೌಂಟ್ ಆಗಿರುತ್ತೆ, ಮುಂದೆ ಏನು ಕೊಡ್ತೀವಿ ಅಂತಲೂ ಕೌಂಟ್ ಆಗುತ್ತೆ. ಆವಾಗಿದ್ದಾಗ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಆಡಿಯನ್ಸ್ಗೆ, ಇಂಥ ಪಿಕ್ಚರ್ ಕೊಟ್ಟವ್ರು ಇವಾಗ ಏನು ಕೊಟ್ಟಿದ್ದಾರೆ ಅಂತ. ಆಮೇಲೆ ನಾನು ಇಂಥ ಲೆಜೆಂಡ್ಸ್ಗಳನ್ನ ತೊಗೊಂಡು ಶೂಟ್ ಮಾಡಬೇಕು, ಅದು ನಾನು ಗಾಡ್ ಬ್ಲೆಸ್ಡ್ ರಾಘಣ್ಣ ದೊಡ್ಡ ಮನೆ ಕುಟುಂಬದಲ್ಲಿ ಇವತ್ತು ರಾಘಣ್ಣ ಡೈರೆಕ್ಟ್ ಮಾಡಬೇಕು ಅಂದರೆ ತುಂಬ ಗಾಡ್ ಬ್ಲೆಸ್ಡು, ಅದನ್ನೆಲ್ಲ ಇಟ್ಕೊಂಡು ನಾವು ಮಾಡಬೇಕು ಅಂದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಪ್ರಯತ್ನ, ಆ ಪ್ರಯತ್ನ ಸಕ್ಸಸ್ಫುಲ್ ಆಗಿ ನನಗೆ ಫಸ್ಟ್ ಕಾಪಿ ನೋಡಿದಾಗ ಇವತ್ತು ನೆನ್ನೆ ಕೊಟ್ಟು ಇವತ್ತು ನೆನ್ನೆ ಬೆಳಗ್ಗೆ ಬಂದೆ ಚೆನ್ನೈಯಿಂದ, ಇವತ್ತು ಮತ್ತೆ TPX ಅಪ್ಲೋಡ್ಗೆ ಹೋಗಬೇಕು ನೋಡ್ಕೊ ಬಂದಾಗ ಕೂಡ ನಾನು ಒಂದೊಂದು ಶಾರ್ಟನ್ನು ಕೂಡ 100 ಸರಿ ನೋಡಿರ್ತೀನಿ ನಾನು. ಹಾಗೆ ನೆನ್ನೆ ಬರಬೇಕಾದ್ರೆ ಸಣ್ಣ ಪುಟ್ಟ ಕರೆಕ್ಷನ್ ಮಾಡಿ ಬಂದೆ ನಾನು, ಯಾಕಂದ್ರೆ ನಡೀತಾನೆ ಇರುತ್ತೆ ಬೆಳವಣಿಗೆ ಹೇಳೋದ್ರದ್ದು. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಬಟ್ 100% ಆಡಿಯನ್ಸ್ ನಮ್ಮ ಮೆಚ್ತಾರೆ, ಆಶೀರ್ವಾದ ಮಾಡ್ತಾರೆ. ಈಗಾಗಲೇ ಎಲ್ಲ ಕಡೆ ಈಗ ನಿಮ್ಗಳೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಾನು, ಯಾಕಂದರೆ ನೀವು ಕೊಟ್ಟಂಥ ಇದಕ್ಕೆ ಇಲ್ಲಿ ತನಕ ನೀವು ಕೊಟ್ಟಿರ್ತಕ್ಕಂಥ ಒಂದು ಪಬ್ಲಿಸಿಟಿ ಏನಿದೆಯಲ್ಲ, ಎಲ್ಲರೂ ಮೆಸೇಜ್ ಮೂಲಕ ನಮಗೆ ಸಿನಿಮಾ ಬಗ್ಗೆ ಅಪ್ರಿಷಿಯೇಷನ್ ಬರ್ತಾ ಇದೆ, ನಾನು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಬರ್ತಾ ಇದೆ ಎಲ್ಲರಿಗೂ. ಆ ಕ್ಯೂರಿಯಾಸಿಟಿ ಬರೋ ಕಾರಣ ನೀವುಗಳೇ, ಯಾಕಂದ್ರೆ ನೀವಿಲ್ಲಾದ್ರೆ ನಾವು ಒಬ್ಬರೇ ಕೂತ್ಕೊಂಡು ಅಲ್ಲಿ ಗಂಟೆ ಹೋಗೋಕ್ಕಾಗಲ್ಲ. ನಿಮ್ಮ ಕಡೆ ನೀವು ಮುಡಿಸಿರ್ತಕ್ಕಂಥ ಇದು ಮೆಸೇಜ್ಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ನನ್ನ ಮೇಲೆ ನಂಬಿಕೆ ಇಟ್ಟು ಅದು ಇಲ್ಲಿ ತನಕ ಕುಡ್ಕೊಬೋದು, ನನಗೆ ಆಶ್ಚರ್ಯ ಆಗ್ತಾ ಇದೆ. ಒಂದು ನಿಜ ಹೇಳಬೇಕು ಅಂದ್ರೆ ಒಂದು ದೊಡ್ಡ ಬಜೆಟ್ ಮೂವಿ ಲೆವೆಲ್ಗೆ ಇದು ತಗೊಂಡೋಗಿದ್ದಾರೆ ಅವರಿಗೆ. ಮತ್ತು ನಮ್ಮ ಪ್ರೊಡ್ಯೂಸರ್ಸ್ಗಳು ಯಾರಿಗೆ ಸಂಪತ್ ಮೇನ್ ಕೇಸ್ ಸಂಪತ್ ಕುಮಾರ್ ಅವ್ರದ್ದು ನಾನು 2ನೇ ಸಿನಿಮಾ ಅವ್ರದ್ದು ಅವನು ಓ ಗುಲಾಬಿ ಮಾಡಬೇಕಿರಿಂದನೂ ನಮ್ಮ ತುಂಬ ಆತ್ಮೀಯರು.
ಅಮೃತ ವಾಹಿನಿ ಅವ್ರಿಗೆ ಮಾಡಿಕೊಟ್ಟಿದ್ದೆ, ಅದಕ್ಕೆ ಅವಾರ್ಡ್ ಬಂದಿತ್ತು. ಅದಾದಮೇಲೆ ಅವ್ರ ಜೊತೆ ಕೈ ಜೋಡಿಸೋರು ಮಂಜುನಾಥ್ ಗೌಡ, ಎಚ್ ಎಸ್ ಮಂಜುನಾಥ್ ಮತ್ತು ಕೇಶವಮೂರ್ತಿ ಅವರು, ಅವರೆಲ್ಲ ಒಳ್ಳೆಯದಾಗಬೇಕು ಸಿನಿಮಾನ ಅವ್ರು ಅಂದ್ಕೊಂಡಿದ್ದೆ, ಅವ್ರು ಅಂದ್ಕೊಂಡು ರೀಚ್ ಆಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರ ಥರ ಇನ್ನೊಂದು ಸಿನಿಮಾ ಬಂದಾಗ ಇನ್ನೂ 10 ಪಿಕ್ಚರ್ ಮಾಡ್ತಾರೆ, ನಮ್ಮಂಥವ್ರಿಗೆ ಎಲ್ಲ ಒಂದು ಇದು ಸಿಗುತ್ತೆ ಅನ್ನೋ ಒಂದು ಇದಿದೆ. ಬಟ್ ಟೆಕ್ನಿಷಿಯನ್ಸ್ ಸರ್, ನಮ್ಮ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಕೂಡ ತುಂಬ, ನನ್ನೊಬ್ಬನ ಗೆಲುವಲ್ಲ, ಯಾರು ಗೆದ್ದಾಗ ನನ್ನ ಟೆಕ್ನಿಷಿಯನ್ಸ್ ಗೆಲುವು ಅಷ್ಟೇ, ಯಾಕಂದ್ರೆ ಎಲ್ಲ ಸಾಥ್ ಕೊಟ್ಟಿದ್ದು ತುಂಬ. ಒಟ್ಟು 13 ಅಂದಾಗ ತುಂಬ ಎಫರ್ಟ್ ಆಗಿದ್ದಾರೆ ಸರ್, ಅದನ್ನು ನಾನು ರಿಲೀಸ್ ಆದಮೇಲೆ ನನ್ನ ಪ್ರೇಕ್ಷಕರು ನೋಡ್ಕೊಂಡು ಖಂಡಿತ ಹೇಳ್ತೀನಿ ಸರ್, ಅದು ಹೇಳ್ಕೊಳ್ಳೋದು ತುಂಬ ಇದ್ದಾವೆ, ಯಾಕಂದ್ರೆ ಅವತ್ತು ಹೇಳ್ಕೊಂಡಾಗ ಒಂದು ಇದಿರುತ್ತೆ, ಅದಕ್ಕೋಸ್ಕರ ಆ ಸಕ್ಸಸ್ ಸಿಗತ್ತೆ ಅನ್ನೋ ಒಂದು ನಂಬಿಕೆನೂ ಇದೆ ಸರ್ ನನಗೆ. ಖಂಡಿತ ಸಿಗ್ತದೆ. 15 ತಾರೀಕು ಸಿನಿಮಾ ರಿಲೀಸ್ ಇದೆ, ಪ್ರೇಕ್ಷಕರು ಈ ಸಿನಿಮಾನ ಯಾಕೆ ನೋಡಬೇಕು ಅಂತ? ಸರ್, ಇವತ್ತು ಪ್ರೇಕ್ಷಕರನ್ನ ನಾನು ಮನೆಯಿಂದ ಆಚೆ ಕರಬೇಕು ಅಂತಂದರೆ ಮೊದಲಿತ್ತು ಒಂದು ಸಿಚುವೇಶನ್ ಇತ್ತು, ಏನಂದರೆ ಒಂದು ನೀತಿ ಪಾಠ ಮಾಡಬೇಕು, ಒಂದು ಮೆಸೇಜ್ ಕೊಡಬೇಕು ಅದಿತ್ತು. ಬಟ್ ಇವತ್ತಿನ ದಿವಸ ನೋಡಿ, ಇವತ್ತಿನ ದಿವಸ ಮನೆಗೆ ಕೂತ್ಕೊಂಡಾಗ ತುಂಬ ಒಬ್ಬರಿಗೆ ಒಂದೊಂಥರ ಯೋಚನೆ ಇರ್ತದೆ ಸರ್, ಒಬ್ರಿಗೆ ಒಂದೊಂಥರ ಯೋಚನೆ ಬಿದ್ದಿದೆ. ಇವತ್ತಿನ ಸಿಚುವೇಶನ್ ಹಂಗಿಲ್ಲ, ಹೊರಗಡೆ ಹೋದಾಗ ಆಡಿಯನ್ಸ್ ಕೂತ್ಕೊಂಡಾಗ ಅಟ್ಲೀಸ್ಟು ಒಂದು ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಒಂದು 2-3 ಅವರ್, ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ ಈ ಮೆಕ್ಯಾನಿಕಲ್ ಲೈಫಲ್ಲಿ. ಆ ಮೆಕ್ಯಾನಿಕಲ್ ಲೈಫಲ್ಲಿ ನಮಗೆ ನಿಜವಾಗಿ ಡೈರೆಕ್ಷನ್ ಅನ್ನೋದು ಗಾಡ್ ಗಿಫ್ಟ್ ಸರ್, ಎಲ್ಲರಿಗೂ ಬರಲ್ಲ. ಹೌದು, ಅದನ್ನು ನಮ್ಮ ಇದನ್ನ ಇಟ್ಕೊಂಡು ಅವ್ರನ್ನ ಎಷ್ಟು ಮಟ್ಟಿಗೆ ಸಮಾಧಾನಗೊಳಿಸ್ತೀವಿ. ಆಮೇಲೆ ಮನೆಗೆ ಹೋಗ ಅಟ್ಲೀಸ್ಟ್ ಒಂದು ಹ್ಯಾಂಗ್ ಓವರ್ ಇರಬೇಕು ಅವ್ರಿಗೆ, ಒಂದು ಸ್ವಲ್ಪ ದಿನಗಳ ಕಾಲ ಈ ಪಿಕ್ಚರ್ ನೋಡಿದಪ್ಪ ಚೆನ್ನಾಗಿದೆ. ಅದರಿಂದ ನೋಡೋ ಸಿನಿಮಾ ಅನ್ನೋದು ಮ್ಯಾಜಿಕ್ ಸರ್, ಹೇಳಿದ್ರೆ ಸಿನಿಮಾ ಅನ್ನೋದು ಯಾರು ಏನೇ ಹೇಳಲಿ ಸರ್, ಸಿನಿಮಾ ಇಸ್ ಎ ಮ್ಯಾಜಿಕ್. ಸಿನಿಮಾ ಯಾರೇ ಹಿಂದೆಗಡೆ ಏನೇ ಮಾತಾಡಿದ್ರೆ ಅದಕ್ಕೆ ಒಪ್ಪಲ್ಲ ನಾನು, ಯಾಕಂದ್ರೆ ಇವತ್ತು ಇಲ್ಲಿ ತನಕ ಬಂದಿರೋದು ಸಿನಿಮಾ, ಸಿನಿಮಾಯಿಂದನೇ ಬಂದಿರೋದು ನಾವು. ಸಿನಿಮಾ ಎಂಥವ್ನಿಗೂ ಕೂಡ ಒಬ್ಬ ಕಾಯಿಲೆ ನಳಿತಾರ ಮನುಷ್ಯನೂ ಕೂಡ ಮ್ಯೂಸಿಕ್ ಅನ್ನೋದು ಸಿನಿಮಾ ಅನ್ನೋದು ಅವ್ನಿಗೆ ಚೇತರಿಸ್ಕೊಬಿಡ್ತದೆ. ಅಷ್ಟು ನಮ್ಮ ಕೊಟ್ಟಿರೋ ಗಾಡ್ ಗಿಫ್ಟ್ ಇದು ವಿಜುವಲ್ ಮೀಡಿಯಾ ಅನ್ನೋದು, ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗಬೇಕು. ಹಾಗಾಗಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ಸಿನಿಮಾ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾಲಿ, ಪ್ರತಿಯೊಂದು ಎಕ್ಸ್ಪೆಕ್ಟೇಷನ್ ಇದೆ. ಮತ್ತು ಬರೀ ಸೀರಿಯಸ್ ಅಂತ ಅಷ್ಟು ಸೀರಿಯಸ್ ಆಗಿರುತ್ತೆ ಅಂತಲ್ಲ, ಒಳ್ಳೆ ನಗ್ತಿರ್ತೀರ ಕೊನೆಗಂಟ ಸ್ಕ್ಯೂರಿಯಾಸಿಟಿ ನಗ್ತ ಶುರು ಮಾಡ್ತೀನಿ. ಒಂಥರ ಭ್ರಷ್ಟು ಭೋಜನ ಥರ ಎಲ್ಲ ಥರ ಇದೆ, ಎಲ್ಲ ಥರ ಇದೆ ಸರ್. ಅದಕ್ಕೆ ಆಡಿಯನ್ಸ್ಗೆ ಮೋಸ ಆಗಲ್ಲ, ತುಂಬ ನೆನ್ಕೊಂಡು ಅದೇ ನೆನಪಲ್ಲಿ ಇರ್ತಾರೆ, ಅದು ಜನ ಹೇಳ್ತಾರೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಸರ್, ನಿಮಗೆ ಎಷ್ಟು ಸ್ಪೆಷಲು, ಜೊತೆಗೆ ಏನು ಹೇಳ್ತೀರಾ ಈ ಸಿನಿಮಾ ಬಗ್ಗೆ ಪ್ರೇಕ್ಷಕರಿಗೆ? 13 ಸಿನಿಮಾ ಮೂಲಕ ರಾಘಣ್ಣ ಮತ್ತು ಶ್ರುತಿ ಮೇಡಮ್ ಜೋಡಿ ಬಹಳ ವರ್ಷಗಳ ನಂತರ ಬೆಳ್ಳಿ ಪರದೆ ಮೇಲೆ ಮಾಡಲಿದೆ ಮೋಡಿ, ಅದಕ್ಕೆ ಸಿನಿಮಾ ನೋಡಿ. ಆಮೇಲೆ ಈ ನಮ್ಮ ಪ್ರಮೋದ್ ಶೆಟ್ಟು ಸರ್ ವಿಭಿನ್ನ ಪೊಲೀಸ್ ಪಾತ್ರದಲ್ಲಿ ನಿಮ್ಮನ್ನು ರಂಜಿಸ್ತಾರೆ, ಅದಕ್ಕೆ ನೋಡಿ. ಪ್ರತಿಯೊಬ್ಬರು ನಮ್ಮ ನಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ, ಅದರಲ್ಲಿ ನನ್ನದೊಂದು ಪ್ರಮುಖ ಪ್ರಧಾನ ಚಿಕ್ಕದೊಂದು ಪಾತ್ರ ಇದೆ, ನಿಮ್ಮನ್ನು ಕಾಡಿಸ್ತಾ ಇರುತ್ತೆ ನೋಡಿ. ಹಾಗೆ ನಮ್ಮ 4 ಜನ ನಿರ್ಮಾಪಕರು ಗಟ್ಟಿಮುಟ್ಟಾಗಿ ಈ 13 ಅನ್ನೋ ನಿರ್ಮಾಣನ ಮಾಡಿದ್ದಾರೆ, ಅದಕ್ಕೂ ನೋಡಿ. ಜೊತೆಗೆ ಶತದಿನ ಕೊಟ್ಟ ಪಲ್ಲಕ್ಕಿ ಸಿನಿಮಾದ ನಿರ್ದೇಶಕರಾದ ನಮ್ಮ ಕೆ ನರೇಂದ್ರ ಬಾಬು ಸರ್ ಇದನ್ನು ನಿರ್ದೇಶನ ಮಾಡ್ತಿದ್ದಾರೆ, ಅದಕ್ಕಾಗಿ ನೋಡಿ. ಇದು 5 ಹೇಳಿದ್ದೀನಿ, ಮಿಕ್ಕಿದ್ದು 8 ಸಿನಿಮಾ ರಿಲೀಸ್ ಆದಮೇಲೆ ಹೇಳ್ತೀನಿ. 13ರಲ್ಲಿ ಒಟ್ಟಾರೆ 13 ಅನ್ನೋ ಸಿನಿಮಾ 15ಕ್ಕೆ ರಿಲೀಸ್ ಆಗ್ತಿದೆ, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸರ್, ಅದೇ ಹೇಳ್ತಿದ್ರು ಶೂಟಿಂಗ್ ಟೈಮಲ್ಲಿ ಹಿಂಗೆ ಹೇಳ್ತಿದ್ರು ಕಾವ್ಯ ಅವರಿಗೆ, ಈ ಥರ ಅವರಿಗೆ ಕಾವ್ಯ ಹೇಳಕ್ಕೆ ನಮಗೆ ಚಾನ್ಸ್ ಸಿಕ್ಕಿಲ್ಲ. ಯಾಕಂದರೆ ನಮ್ಮ ತಪ್ಪು 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 ಕ್ಯಾರೆಕ್ಟರ್, ತಪ್ಪು ನೀವು ಸರಿಯಾದ ಪ್ರಶ್ನೆ ಏನೋ ತಪ್ಪು ಜನರು ಕೇಳ್ತಾರೆ, ನನ್ನ ಕೇಳಬೇಕು. ಇಲ್ಲ ಇಲ್ಲ, ನಿಜವಾಗ್ಲೂ ಜೊತೆ ಇನ್ನೊಂದು ಕ್ಯಾರೆಕ್ಟರ್ ಇತ್ತು. ಹಾಂ, ಯಾವುದಂದ್ರೆ ಫೋನು. ನೋಡಿ ನೋಡಿ, ದಿಲೀಪ್ ಇಲ್ಲ ಅಂದರೆ ಫೋನ್ ಇಲ್ಲ, ಫೋನ್ ಇದ್ರೆ ದಿಲೀಪ್ ಇಲ್ಲ, ದಿಲೀಪ್ ಇದ್ದಾಗ ಪಕ್ಕದೊಂದು ಇನ್ನೊಂದು ಕಲರ್ಫುಲ್ ಒಂದು ಯಾರು ಇರಲೇಬೇಕು. ಇವು 3 ಜನ ಇದ್ಬಿಟ್ಟು ಜಗತ್ತನ್ನೇ ಮರ್ತು ಬಿಡ್ತಾರೆ. ಇಲ್ಲ ಇಲ್ಲ, ಈ ಫೋನ್ ಇಟ್ಕೊಂಡು ಏನೇ ಒಂದು ಇದ್ರೂ ಕೂಡ ಲೈವ್ ರೆಕಾರ್ಡಿಂಗ್ ಆಗಬೇಕು, ಲೈವ್ ಫೋಟೋಸ್ ಇವತ್ತಿಗೂ ನೀವು ತಗೊಳ್ಳಿ ಅವ್ರ ಫೋನಲ್ಲಿ, ಹ್ಯಾಂಗ್ ಅವರ್ ನಿಂತ್ಕೊಳತ್ತೆ ಹೊರತು ಅವ್ರ ಹತ್ರ ನೀವು ಎಲ್ಲೇ ಯಾವುದೇ ಡೈರೆಕ್ಟ್ರು ಯಾವುದೇ ದಿನ ಯಾವುದೇ ಇದು ಮಿಸ್ ಆಗೋ ಚಾನ್ಸೇ ಇಲ್ಲ. ಡೇಟಾ ಯಾವ್ದಾದ್ರು ಮಿಸ್ ಆಗಿದೆ ಶೂಟಿಂಗಲ್ಲಿ ಅಂದರೆ ಇವ್ರು ಫೋನ್ ತಗೊಂಡ್ರೆ ನೀವು ಯಾವ ಡೇಟಾ ಎಲ್ಲ ಡೇಟಾ ಎ ಟು ಝಡ್ ಸಿಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕಾಗಿದ್ರೆ ನೋಡಿ, ಈಗ ನೋಡಿ ಆ ಥರ ಡೌನ್ಲೋಕೆ ಅಂದಿರ್ತಾರೆ. ನನಗೂ ಒಂಥರ ಖುಷಿ, ಯಾಕಂದರೆ ಎಲ್ಲ ಒಳಗಡೆ ನೋಡಿ ಶೂಟಿಂಗಲ್ಲಿ ನಾನು ಕಿಚ್ಚಾಗಿರುತ್ತೆ ಇನ್ನೊಂದು, ಅದನ್ನು ನೋಡಿರ್ತೀರ ನೀವೆಲ್ಲ ಆ ಟೈಮಲ್ಲಿ ಕೆಲವೊಂದು ಕಡೆ ಸರ್ ಹೀಗಿದೆ ಸರ್, ಚೆನ್ನಾಗಿದೆ ಸರ್, ಬನ್ನಿ ತೊಳಿ ಸರ್ ಅಂತ ಅಂದ್ಬಿಟ್ಟು ನಮ್ಗೆ ಏನೋ ಒಂದು ಏನೋ ಕೊಡ್ತಾರೆ, ತಿನ್ನೋದು ಕೊಡ್ತಾರೆ, ಇನ್ನೊಂದು ನಮ್ಗೆ ಮುಗಿದೊಂದು ಕೊಡ್ತಾರೆ, ನಮ್ಮನ್ನು ವಿಚಾರಿಸ್ಕೊಳ್ತಾರೆ, ಆ ಕೇರ್ ಟೇಕಿಂಗ್ ಮಾಡ್ತಾರೆ. ಅದಕ್ಕೆ ನಾನು ಇವ್ರು ಥ್ಯಾಂಕ್ಸ್ ಹೇಳಬೇಕು. ಬಟ್ ಇವ್ರು ಇವ್ರಿಗಿಂತ ಹೆಚ್ಚಾಗಿ ಜೊತೆ ಇರ್ತಕ್ಕಂಥ ಅವ್ರ ಕೇರ್ ಟೇಕಿಂಗ್ ಇವ್ರಿಗಿರೋದಕ್ಕೆ ಇವ್ರು ನಮ್ಮನ್ನು ಕೇಳ್ತಾರೆ. ಇಲ್ಲ ಇಲ್ಲ, ಅದು ನಾನು ಇನ್ನೊಂದು ಹೇಳ್ಬೇಕಿಗೆ, ಕಾವ್ಯ ಸಿನಿಮಾ ಸೆಟ್ಟಲ್ಲಿ ಕಾವ್ಯ ಅವರಿಗೆ ಹೇಳಲಿಕ್ಕಾಗಿಲ್ಲ ಈ ಥರ ಕಾವ್ಯ, ಯಾಕಂದರೆ ನಮ್ಮ ಜೀವನದ ಕಾವ್ಯ ನಮ್ಮ ಪಕ್ಕದಲ್ಲೇ ಇರುತ್ತೆ ಯಾವಾಗಲೂ. ಕಾವ್ಯ ಬಗ್ಗೆ ನಮ್ಮ ಜೀವನದ ಕಾವ್ಯ ನಮ್ಮ ಮನೆಯವರು ಯಾವಾಗಲೂ ಜೊತೆಗೆ ಇರ್ತಾರೆ. ಅಲ್ಲ, ನಮ್ಮ ಮನೆ ನಮ್ಮ ಜೀವನದ ಕಾವ್ಯ ಅವರು ಅಂದರೆ ನಮ್ಮ ಮನೆಯವರು. ಇವರಲ್ಲ ತಪ್ಪಿಸ್ಕೊಳ್ತಾರೋದು ಇವರಲ್ಲ,
ನಮ್ಮ ಮನೆಯವರು ನಮ್ಮ ಮಿಸಸ್ ಜೊತೆಗೆ ಇರ್ತಾರೆ ಹಾಗಾಗಿ ಈ ತರ ಎಲ್ಲ ರಿಸೆಂಬಲ್ ಮಾಡಿ ಹೇಳ್ಬೇಕು ಏನೋ ಚಿಕ್ಕ ಪುಟ್ಟದ ಕವಿತೆ ಬರೀತೀನಿ ಅದಕ್ಕೆ ದೀಪ ಅವರ ಎಲ್ಲರೂ ತಗೊಂಡ್ರ ಕಾವ್ಯ ದೀಪ ದೀಪ ಕಾವ್ಯ ಏನಾರು ತಗೊಂಡ್ರ ಓಕೆ ಚಿತ್ರ ಸೆಟ್ ಅಲ್ಲಿ ಕಾವ್ಯ ಅವರಿಗೆ ಈ ರೀತಿ ಕಾವ್ಯ ಹೇಳಲಿಕ್ಕೆ ಆಗಿಲ್ಲ ಯಾಕಂದ್ರೆ ನಮ್ಮ ಜೀವನ ದೀಪ ಯಾವಾಗಲೂ ಪಕ್ಕದಲ್ಲಿ ಇರ್ತಿದ್ರು ಸುಡುತ್ತೆ ಅಂತ ಭಯ ಸೀರಿಯಸ್ಲಿ ಸರ್ ಒಳ್ಳೆಯ ಮತ್ತೆ ಇವ್ರ ಮೇಲೆ ಕೋಪ ಎಲ್ಲ ಮಾಡ್ಕೊಂಡಿದ್ದಾರೆ ಸೆಟ್ ಅಲ್ಲಿ ಈ ತರ ಇದೆ ಸಾಮಾನ್ಯವಾಗಿ ಯಾರಾದ್ರೂ ಕೋಪಿಸ್ಕೊಳ್ಬೇಕಂತಾರೆ ಕೋಪಿಸ್ಕೊಳ್ಳಲ್ಲ ಸರ್ ನಾನು ಅದಕ್ಕೆ ಒಂದ್ಸಲಿ ಸರ್ ನೋಡ್ಲಿಲ್ಲ ನಾನು ಆಮೇಲೆ ಎಷ್ಟೊಂದು ಸೀನ್ ನಡೀತಾ ಇದ್ದಾಗ ಎಷ್ಟೋ ಸೀರಿಯಸ್ ಆಗಿ ಸೀನ್ ಮಾಡ್ತಾ ಇದ್ದೀವಿ ಬೈ ಚಾನ್ಸ್ ನಾವು ಆ ಮಧ್ಯದಲ್ಲಿ ಎಲ್ಲ ಹೋದ್ರೆ ಅಂದ್ಕೊಂಡು ನಾನಾಗ್ಲಿ ಯಾರಾಗ್ಲಿ ಸರ್ ನಮಸ್ಕಾರ ಬಂದು ಮಾತಾಡ್ಕೊಂಡು ಹೋಗ್ತಾರೆ ನಾನು ಈ ರೀತಿ ನಾನು ಯಾವಾಗ ನೋಡಿ ಯಾವಾಗ ಯಾರಾದರೂ ಒಬ್ರು ಮಾಡ್ತಾ ಇದ್ರೆ ಸುಮ್ಮನೆ ನೋಡ್ತೀವಿ ಸುಮ್ಮನೆ ಆಗ್ತೀವಿ ನಾವು ಸೈಲೆಂಟ್ ಆಗ್ತೀವಿ ಬಟ್ ಅವ್ರು ಆ ಥರ ಅಲ್ಲ ಅವ್ರೇನು ಕೆಲಸ ಇದೆ ಅದು ಮಾಡಿ ಕೋಪ ಇದು ಬಹಿರಂಗವಾಗಿ ಒತ್ತಿಸ್ತೀನಿ ನನ್ನ ಕೈಲಿ ಬೈಕ್ ಇದೆ ಅವೆಲ್ಲ ಇಲ್ಲ ಬೈಕ್ ಇದ್ರೂ ಕೋಪನ ಬಹಿರಂಗವಾಗಿ ಹೇಳ್ತೀನಿ ನಾನು ಕೆಲವು ಟೈಮಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ನಾನು ಯಾರಿಗೋ ಬಹಿರಂಗವಾಗಿ ಬೈಕಲ್ಲಿ ಇಟ್ಕೊಂಡು ಆರು ಮಾಡ್ಕೊಂಡು ಬೈತಿದ್ರೆ ಎಲ್ಲ ಕಲಾವಿದರು ಬಂದು ಪಕ್ಕ ನಿಂತಿರ್ತಾರೆ ಏ ಇರಪ್ಪ ನಮ್ಮ ತಟ್ಟುಬಿಟ್ಟು ಅಂತ ನನಗೆ ಅವೆಲ್ಲ ಏನು ಸರ್ ಇದು ಕೋಪಿಸ್ಕೊಂಡಿದೆ ಕೋಪಿಸ್ಕೊಂಡು ಸಿನಿಮಾ ಮಾಡೋಂಥದ್ದು ಏನಿಲ್ಲ ಸರ್ ನನಗಾಗ್ತಾ ಇರಬೇಕು ಫ್ಯಾಮಿಲಿ ನಾನು ಯಾವ ಥರ ನಾನು ಪ್ರತಿಯೊಂದು ಸಿನಿಮಾ ಮೂವತ್ತೈದು ಎಂಟನೇ ಸಿನಿಮಾ ನಾನು ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾನೂ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಖುಷಿ ಪಡ್ತಾನೆ ಆದರೆ ಫ್ಯಾಮಿಲಿ ಥರ ಇರಬೇಕು ಸರ್ ಅದೇ ತಪ್ಪಾದ ತಿಂತೀವಿ ತಿದ್ದೋ ರೀತಿ ಇರುತ್ತೆ ಸ್ಪಾಟಲ್ಲಿ ಯಾವ ಥರ ನಡ್ಕೋಬೇಕು ಅಂತ ಇರುತ್ತೆ ಅದು ಏನೋ ಕ್ಷಣಿಕ ಮಾತ್ರ ಅದು ಆಮೇಲೆ ನಾವು ಅವ್ರು ತೊಗೊಳೋದು ಇದಿರುತ್ತೆ ಬಟ್ ಅದು ಇದೊಂದು ಜರ್ನಿ ಸರ್ ಲೈಫ್ ನಮ್ಮನ್ನ ಟೋಟಲಿ ಕೊನೆಗಂಟ ನಾವು ಇದರಲ್ಲೇ ಈ ಫೀಲ್ಡಲ್ಲಿ ಇರಬೇಕು ಇಲ್ಲ ಹುಡುಗ ಆ ರಿಲೇಷನ್ಶಿಪ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ ಸರ್ ಇನ್ನೊಂದು ಖುಷಿ ಆಗುತ್ತೆ ಸರ್ ನಿಮ್ಗೆ ಯಾಕಂದ್ರೆ ಹೇಳ್ಕೊಂಡ್ರೆ ಪಲ್ಲಕ್ಕಿ ಪಲ್ಲಕ್ಕಿ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ತರ್ತಾ ಇದ್ರೆ ನಾವು ಕೂಡ ಕ್ಯೂರಿಯಾಸಿಟಿಲಿ ಇದ್ದೀವಿ ನೆಕ್ಸ್ಟ್ ಡೇ ಅಂತೇಳಿ ಈ ಸಿನಿಮಾ ಕೂಡ ಒಂದು 15 ತಾರೀಕು ರಿಲೀಸ್ ಆಗ್ತಾ ಇದೆ ಮತ್ತೆ ನಾವು ಥಿಯೇಟರ್ಲ್ಲಿ ಒತ್ತೆ ಕೂಡಿ ಆ ಸಿನಿಮಾ ನೋಡೋಣ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ಖಂಡಿತ ಖಂಡಿತ ಥ್ಯಾಂಕ್ ಯು ಸರ್ 13 ಸಿನಿಮಾ 13 ವೀಕ್ ಹೋಗ್ಲಿ ಸರ್ ಇನ್ನೂ ಜಾಸ್ತಿ ಮಾಡ್ಬೇಕು ಅವತ್ತಿತ್ತು ಆ ರೇಟ್ ಇತ್ತು ಅವತ್ತು ದಿವಸ ನೋಡಿ ನಾವು ಪಲ್ಲಕ್ಕಿ ಮಾಡ್ಬೇಕಾದ್ರೆ ಎವ್ರಿ ವೀಕ್ ಪೇಪರ್ ನೋಡ್ತಿದ್ದೆ ನಾವು ಏ ಅಮ್ಮಗೋ 2ನೇ ವಾರ ಅಮ್ಮಗೋ 3ನೇ ವಾರ ಅಮ್ಮಗೋ 4ನೇ ವಾರ ಅಂತ ಇವಾಗ ಅದೆಲ್ಲ ಬಿಸಿ ಮಾಡ್ಕೊಬಿಟ್ಟು ಅದೆಲ್ಲ ಯಾಕಂದರೆ ಈಗ ಆಡಿಯನ್ಸ್ಗೆ ಮುಟ್ಟಿದ್ರೆ ಸಾಕು ಅನಿಸ್ಬಿಟ್ಟಿದೆ ಹಾಂ ನನ್ನ ನಿಜ ಹೇಳಬೇಕು ಅಂದ್ರೆ ಹೋಗಲಾಭಿಯ ಸರ್ ಫಸ್ಟ್ ವೀಕು ನಾನು ಆಪೋಸಿಟ್ ಬಂದು ಇದು ಬಂದು ಕರಿಯ ಬಂತು ಆವಾಗ ಹೋಗಲಾಭಿ ಗಣೇಶನೆಲ್ಲ ಬಂದು ಪಿಚ್ಚು ನೋಡ್ಕೊಂಡೋಗಿದ್ರು ಆವಾಗ ಫಸ್ಟ್ ವೀಕ್ ನೆಗೆಟಿವ್ ರಿಪೋರ್ಟ್ ಬಂತು ನನಗೆ ಆದರೆ ಆ ಹೆಣ್ಮಕ್ಳಿಗೆ ನಾನು ತಂದೆ ದಿನ ಹೆಂಗೆ ಬಿಹೇವ್ ಮಾಡ್ತಾರೆ ಯಾವ ಥರ ಮಾಡಬೇಕು ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು ಬೈಕೊಂಡು ಅಬ್ದಿರ್ಬೇಕೊಂಡು ಆಚೆ ಹೋದ್ರು ಇವನು ಯಾವನೋ ನಾನು ಅಲ್ಲೇ ಇದ್ದಿದ್ದೆ ಇವನು ಯಾವನೋ ಡೈರೆಕ್ಟ್ ತಲೆ ಕೆಟ್ಟವನು ಹಿಂಗಾರ ಮಾಡ್ತಾನೆ ಯಾವ ಸಿಕ್ಕರೆ ಹೊಡಿಬೇಕು ಹಂಗೆ ಅಂತ ಹೊಡ್ಕೊಂಡು ಹೋಗ್ತಾ ಇದ್ರು ಸೆಕೆಂಡ್ ವೀಕು ನಮ್ಮ ಥರ ಬಿಡ್ತಿದ್ರು 50 ಡೇಸು ಬಾಲ್ಕಾನಿ ಒಂದು ದಿವಸನೂ ಬಾಲ್ಕಾನಿ 50 ಡೇಸು ಫುಲ್ ಹೌಸ್ಫುಲ್ ಆಮೇಲೆ 75 ಡೇಸ್ 100 ಡೇಸ್ ಗಂಟೆ ಹೋಯಿತು ಅಂದರೆ ಏನಂದರೆ ನಾವು ಮಾಡೋ ಕೆಲಸ ನಾವು ಮಾಡೋ ಇದು ಶ್ರದ್ಧೆ ಎಲ್ಲ ಕರೆಕ್ಟಾಗಿತ್ತು 100% ಆಡಿಯನ್ಸ್ ಕರ್ಕೊಂಡು ಹೋಗ್ತಾರೆ ಸರ್ ಮತ್ತು ಜನಗಳು ಮುಟ್ಟಿರುತ್ತೆ ಅಷ್ಟೇ ಖಂಡಿತ ಅಷ್ಟೇ ನಾನು ಈ ಸಿನಿಮಾನು 100% ನಂಗೆ ಪಾರ್ಟ್ ಟುಗೋಸ್ಕರ ಕಾಯ್ತಾ ಇರ್ತೀವಿ ನಾವು ಇಲ್ಲ ನನ್ನ ಜರ್ನಿ ಪಾರ್ಟ್ ಟು ಅಲ್ಲ ಅದು ನಾನು ಹೇಳ್ದಂಗೆ ನಾನು ಮಮ್ಮಟ್ಟಿ ಅವ್ರದ್ದು ಮೂವಿ ಇದೆ ಪಾರ್ಟ್ 5 ಗಂಟೆ ಅದನ್ನ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ 3 ಪಾರ್ಟ್ ಮಾಡ್ಬೇಕಂತಿದೆ ಬಟ್ ಅದರಲ್ಲಿ ಇವ್ರು ಯಾವ ಥರ ಬರ್ತಾರೆ ಇವ್ರು ಪಾತ್ರ ಯಾವ ಥರ ಇರ್ತಾರೆ ಅದನ್ನ ನಾನು ಯೋಚನೆ ಮಾಡ್ಬೇಕು ಅಷ್ಟೇ ಏನೋ ಇತ್ತು ಬಟ್ ನಾವಂತೂ ಅದನ್ನ ಬೇರೆ ಥರ ತಿಳಿಸ್ಕೊತೀವಿ 13 ಪಾರ್ಟ್ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ಐತೆ ನೋಡಿ ಸರ್ 13 ಸಿನಿಮಾ 13 ಪಾರ್ಟ್ ಮಾಡ್ಬೇಕು ಬಟ್ ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ತುಂಬ ಕೋಆಪರೇಟ್ ಮಾಡಿದ್ದಾರೆ ಎಸ್ಪೆಷಲ್ ನೋಡಿ ಈಗ ನಾನು ನಿಜವಾಗ ನಾನು ಗ್ರ್ಯಾಂಡ್ ಪ್ರಮೋದ್ ಶೆಟ್ಟಿ ಸರ್ ಇವತ್ತು ನಂಬರ್ 1 ಬಿಸ್ನೆಸ್ ಆರ್ಟಿಸ್ಟ್ ಬಟ್ ಹೇಳಬೇಕು ಅಂದರೆ ಅವರಲ್ಲಿ ನಿಜವಾಗ ಎಷ್ಟು ಖುಷಿ ಆಗುತ್ತೆ ನನಗೆ ಅಂದರೆ ಎಷ್ಟು ಸಿಂಪಲ್ ಮ್ಯಾನ್ ಅಂದರೆ ಸಿಂಪಲ್ ಮನುಷ್ಯ ನಾನು ನೋಡಿಲ್ಲ ನೋಡಿ ನಿಮಗೂ ಸೇರ್ಸಿ ಹೇಳ್ತಾ ಇದ್ದೀನಿ ನನಗೆ ಹೇಳಲಿಲ್ಲ ಅಂತ ಆಮೇಲೆ ಏನಂದ್ರೆ ಇಷ್ಟು ಬಿಸಿ ಶೆಡ್ಯೂಲ್ ಇದ್ದರೂ ಕೂಡ ನೋಡಿ ಅವರು ಒಂದು ಪ್ರೆಸ್ ಮೀಟ್ ಕೂಡ ಯಾವುದೇ ಆಗಲಿ ಸರ್ ಹಿಂಗಿದೆ ಹಿಂಗಿದೆ ಅದಕ್ಕ ಎಷ್ಟು ಇಂಥ ಕೆಲಸ ಕರೆಯೋದು ಸಿನಿಮಾ ನಂದು ಸಿನಿಮಾ ಬಂದು ಬರಬೇಕು ನಾನು ಮಾಡೋ ಸಿನಿಮಾ ಅಂತಲ್ಲ ಫಿಲ್ಮ್ ಪ್ರೊಡಕ್ಟ್ ಆಚೆ ಅಂತ ನಮ್ಮ ಸಹಕಾರ ಸರ್ ಅದು ನೋಡಿ ಆನ್ ಸ್ಕ್ರೀನಿಗೆ ಕ್ಯಾಮ್ರಾ ಮುಂದೆ ಮಾಡೋದು ಬೇರೆ ಅದು ವೃತ್ತಿ ಆಗುತ್ತೆ ಬಟ್ ಅದು ಹೊರಗಡೆ ಬಂದ್ಮೇಲೆ ಕೂಡ ಸಪೋರ್ಟ್ ಕೊಡೋದಿದೆಯಲ್ಲ ಅದು ಅವ್ರು ನಮ್ಗೆ ಕೊಟ್ಟಂಥ ಒಂದು ಸಹಕಾರ ಆಗುತ್ತೆ ಆ ಸಹಕಾರ ಕೊಡೋರು ಬೇಕು ನಮಗೆ ಅದಕ್ಕೋಸ್ಕರ ತುಂಬ ಖುಷಿ ಆಗುತ್ತೆ ಅವರಾಗಿರ್ಬೋದು ಶ್ರುತಿ ರಾತ್ರಿ 2-3 ಗಂಟೆ ತನಕ ಮಾಡಿದ್ದೀವಿ ಪ್ರಮೋದ್ ಶೆಟ್ಟಿ ಸರ್ ಎಲ್ಲ ಫುಲ್ ನಾರ್ಮಲ್ ಆಗಿ ಮಸ್ತಾಗಿ ಖುಷಿ ಖುಷಿ ಹಂಗೆ ನಾವು ಚೆನ್ನಾಗಿ ಹುಡ್ಕೊಂಡಿದ್ದೀವಿ ಅವ್ರ ಬೇಕಾದ್ರೆ ಮುಂದೆನೇ ಕೇಳಿ ಒಂದು ಸೀನ್ ಡೆವಲಪ್ ಮಾಡಿದ್ದೀವಿ ಸರ್ ನೀವು ನಂಬಲ್ಲ ನೀವು ಬರೀ ಫಸ್ಟ್ ಡೇ ಸೆಕೆಂಡ್ ಡೇ ಫಸ್ಟ್ ಡೇ ಪೊಸಿಷನ್ ಅಂದರೆ ಸೆಕೆಂಡ್ ಡೇ ನೈಟ್ ಶೂಟ್ ಅಂತ ಕರಿತೀನಿ ಅವ್ರಿಗೆ ಕೇಳಬೇಕಾರೆ ಅಲ್ಲೇ ಕೂತಿದ್ದಾರೆ ನೈಟ್ ಶೂಟ್ ಅಂತ ಬರೋದು ಯಾರಾದ್ರೂ ಒಬ್ಬ ಡೈರೆಕ್ಟ್ ಕೂಡ ಆ ಥರ ಮಾಡಿಲ್ಲ ಸರ್ ನಾನು ಹೇಳ್ತೀನಿ ಚಾಲೆಂಜ್
ಕರಿತೀನಿ 8 ಗಂಟೆಗೆ ಚೇಸಿಂಗ್ ನಡೀತಾ ಇದೆ ಇವರು ಲೊಕೇಶನ್ ಬರ್ತಾರೆ ಕರೆಕ್ಟಾಗಿ ಸರ್ 8 ಗಂಟೆಗೆ ಆ ಹೋಟೆಲ್ ಶೂಟಿಂಗ್ ಇದೆ ನೀವು ಊಟ ಮಾಡಬೇಡಿ ಬನ್ನಿ ಸರ್ ಅಂತೀನಿ ಅವರು ಊಟ ಮಾಡಿದ್ರು ಸಿನ್ಸಿಯರ್ ಆಗಿ ಊಟ ಮಾಡಿದ್ರೆ ಬರ್ತಾರೆ ಯಾವುದು ನಮ್ಮ ಹೋಟೆಲ್ ನಗರಭಾವಿಯಲ್ಲಿ ಅವರು ಲೊಕೇಶನ್ ಬರ್ತಾರೆ ಕೂತ್ಕೊಂಡ್ರೆ ಸೆಟ್ ಅಪ್ ಮಾಡಿರ್ತೀನಿ ಎಲ್ಲ ಪಕ್ಕ ಸೆಟ್ ಅಪ್ ಮಾಡಿ ಅವರು ಆ ಕಡೆ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಹೋಟೆಲ್ 1 ಅವರ್ ಟೈಮ್ ಕೊಟ್ಟಿರ್ತಾರೆ ಆ 1 ಅವರ್ ನಲ್ಲಿ 10 ವೆರೈಟೀಸ್ ಇರ್ತೀನಿ ಬಿರಿಯಾನಿಯಿಂದ ಹಿಡಿದು ಎಲ್ಲ ತರಿಸಿ ಎಲ್ಲ ಕೂರಿಸಿರ್ತೀನಿ ಎಲ್ಲ ಸೆಟ್ ಅಪ್ ಮಾಡಿರ್ತೀನಿ ಸೆಟ್ ಅಪ್ ಮಾಡಿ ಬಾಯಲ್ಲಿ ನಾನು ಇಡಲ್ಲ ಅವ್ರು ಇಡ್ಕೋಬೇಕು ಎಲ್ಲ ಇಟ್ಕೊಂಡು ಸರ್ ರೆಡಿ ಸರ್ ಶಾರ್ಟ್ ರೆಡಿ ಅಂತ ಅಂತಾರೆ ಸೀನಿಯರ್ ಸರ್ ಅಂತಾರೆ ಸೀರಿಯಸ್ ಈ ಥರ ಈ ಥರ ಮಾತಾಡಬೇಕು ಇಬ್ಬರು ಬಂದರೆ ಕನ್ವರ್ಸೇಷನ್ ಆಗುತ್ತೆ ನೀಟಾಗಿ 8 ರಿಂದ 9 ಗಂಟೆ ಶೂಟ್ ಮಾಡ್ತೀನಿ ಸರ್ 9 ಗಂಟೆ ಶೂಟ್ ಮಾಡಿದ್ರೆ ಚೆನ್ನಾಗಿ ಸರ್ ಹೀಗಿತ್ತು ಸೂಪರ್ ಆಗಿತ್ತು ಎಲ್ಲ ಮುಗಿಸ್ಬಿಡ್ತೀವಿ ಏ ಮುಗಿಸಿ ಯೋಚನೆ ಮಾಡಿ ಬಾಬು ಸರ್ ಅದೆಲ್ಲ 1 ಅವರ್ ಮುಗಿಸ್ಕೊಂಡೆ ಸರ್ ಮೇಲ್ಗಡೆ ರೂಮ್ ನಂಬರ್ 3 2 ಖಾಲಿ ಇದೆ ಸರ್ ನೀವು ಮಲ್ಕೊಡಿ ಕರೆಕ್ಟಾಗಿ ನಾನು ಒಂದು 4 ಗಂಟೆ ಎಬ್ಬಿಸ್ತೀನಿ ಏ ಆರಾಮಾಗಿ ಹೋಗ್ಬನ್ನಿ ಸರ್ ಅಂತಾರು ಕರ್ಕೊಂಡೋಗಿ ಊಟ ಮಾಡಿಸ್ದೆ ಚೆನ್ನಾಗಿ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿದ್ರು ರೆಸ್ಟ್ ಮಾಡಿದ್ರೆ ಕರೆಕ್ಟಾಗಿ ರೋಡ್ ಚೇಸಿಂಗ್ ನಡೀತಾ ಇದೆ ಕರೆಕ್ಟ್ 4 ಗಂಟೆಗೆ ಫೋನ್ ಮಾಡಿದೆ ಸರ್ ರೆಡಿ ಶಾರ್ಟ್ ಇದೆ ಬರಬೇಕಾ ಅಂತ ಸರಿ ಆಯ್ತು ಬರ್ತೀವಿ ಕರೆಕ್ಟಾಗಿ ಬಂದರು 5 ಗಂಟೆಗೆ ಕಳಿಸ್ಕೊಟ್ಟು ಯಾರು ಸರ್ ಈ ಥರ ಮಾಡ್ತಾರೆ ಅಲ್ಲ ಇವರು ಪ್ರೊಡಕ್ಷನ್ ಇವ್ರು ಹೇಳೋದು ನೋಡಿದ್ರೆ ಪ್ರೊಡಕ್ಷನ್ ಕಾಸ್ಟ್ ಉಳಿಸಿದೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರೊಡ್ಯೂಸರ್ ಖುಷಿ ಆಗ್ತಾರೆ ನೋಡಿ ಸೀನು ಶಾರ್ಟು ಆಯಿತು ಊಟನೂ ಆಯ್ತು ಊಟ ಮಾಡದೆ ಬರಬೇಡಿ ಅಂತ ಹೇಳಿದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅಲ್ಲ ನಾವು ಹೇಳಿದ್ದು ಎಂಜಾಯ್ ಇನ್ನೊಂದು ನಿಮ್ಗೆ ಯಾರು ಸಿನಿಮಾ ಅಲ್ಲಿ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯ ಇದೆ ತುಂಬ ಇದು ಹೇಳ್ತೀನಿ ಅಂದ್ರೆ ನಾ ಎಲ್ಲ ಸಿನಿಮಾ ನೆರೆಕ್ಟ್ ಮಾಡ್ಬಿಟ್ಟಿದ್ದೆ ಒಂದು ಸೀನ್ ಒಂದು ಸಾಂಗ್ ನೆರೆಕ್ಟ್ ಮಾಡಿಲ್ಲ ಮದುವೆ ಒಂದು ಮದುವೆ ಸೀನ್ ಆಗುತ್ತೆ ಸೂಪರ್ ಇದು ಮದುವೆ ಸೀನ್ ಮುಸಲ್ಮಾನ ಮದುವೆ ಅಂದರೆ ಶ್ರುತಿ ಅವರ ತಂಗಿ ಮದುವೆ ಆಗುತ್ತೆ ಸಾಹಿರ್ ಅವರು ಅದನ್ನು ನಾನು ಹೆಂಗೆ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಒರಿಜಿನಲ್ ಮುಸ್ಲಿಮ್ಸ್ ಮ್ಯಾರೇಜ್ ಹಾಲಲ್ಲೇ ರಾಮನಗರದಲ್ಲಿ ಶೂಟ್ ಮಾಡಿದೆ ಒಂದು 500 ಜನ 600 ಜನ ಇದು ಇರ್ತಾರೆ ಜೂನಿಯರ್ಸ್ ಇರ್ತಾರೆ ರಿಚ್ ಮದುವೆ ಸರ್ ರಿಚ್ ಸರ್ ರಿಚ್ ಮದುವೆ ಮುಸ್ಲಿಮ್ಸ್ ಅಂದರೆ ಏನಿರಬೇಕು ನಾನ್ ವೆಜ್ ಇರಬೇಕು ತಗೊಂಡು ಏನು ಮಾಡಿದೆ ಆರ್ಟಿಸ್ಟ್ಗೆಲ್ಲ ಇದು ಮಾಡಿದೆ ನಾನ್ ವೆಜ್ ರೆಡಿ ಮಾಡಿಸ್ಬಿಟ್ಟೆ ಬೆಳಗ್ಗೆನೆ ಶೂಟಿಂಗ್ ನಡೀತಾ ಇದೆ ಲಂಚ್ ಬ್ರೇಕ್ಗೆ ಲಂಚ್ ಬ್ರೇಕ್ಗೆ ಮೊದಲೇ ಸೆಟ್ ಅಪ್ ಮಾಡಿದ್ದೆ ಫುಲ್ಲು ಏನು ಊಟದ್ದು ಇದೆಲ್ಲ ಎಲ್ಲ ಕೂರಿಸ್ಬಿಟ್ಟೆ ಆಡಿಯೋ ಜನಗಳೆಲ್ಲ ಕೂರಿಸ್ಬಿಟ್ಟೆ ಇವ್ರು ಶೂಟ್ ಮಾಡ್ತಾ ಇದ್ದೆ ಕ್ಲೋಸ್ ಎಲ್ಲ ಶೂಟ್ ಮಾಡ್ತಾ ಇದೆ ಎಲ್ಲ ಶೂಟ್ ಮಾಡಿ ಇವ್ರನ್ನೆಲ್ಲ ಕರೆಸಿ ಮದುವೆಗೆ ಬಂದವ್ರನ್ನೆಲ್ಲ ರಾಘಣ್ಣ ಶ್ರುತಿ ಇವರೆಲ್ಲ ಕೂರಿಸ್ಬಿಟ್ಟು ಬಳ್ಳಿಗೆ ಮೂರು ಕ್ಯಾಮ್ರಾ ಸೆಟ್ ಅಪ್ ಮಾಡಿಸ್ಬಿಟ್ಟು ಬಡಿಸೋದು ಮಾಡೋದು ಒಂದು ಸಾಂಗ್ ಫುಲ್ ಮೂಮೆಂಟು ಎಲ್ಲ ಊಟದ ಟೈಮಲ್ಲೇ ಅದು ಶೂಟ್ ಮುಗಿಸ್ಬಿಟ್ಟು ಅದನ್ನು ಮುಗಿತ್ತು ಅದನ್ನು ಕಡಿಮೆ ಮಾಡಿಲ್ಲ ಒಂದು 50 ಕೆಜಿ ಚಿಕನ್ ಬಿರಿಯಾನಿ ಮಾಡಿಸಿದ್ದೆ ಎಲ್ಲರಿಗೂ ಚಿಕನ್ ಬಿರಿಯಾನಿ ಬಿರಿಯಾನಿನೂ ಆಯಿತು ಆ ಬಿರಿಯಾನಿ ಮಾಡ್ಬೇಕಾದ್ರೆ ಶಾರ್ಟು ಆಯಿತು ಆಮೇಲೆ ಊಟನೂ ಮಾಡಿಸ್ದೆ ಊಟ ತಕ್ಕಂಗೆ 1/2 ಗಂಟೆ ರಿಲ್ಯಾಕ್ಸ್ ಕೊಟ್ಟೆ ತಿರ್ಗಾ ಶೂಟಿಂಗ್ ಕಂಟಿನ್ಯೂ ಮಾಡಿದೆ ಒಳ್ಳೆ ಐಡಿಯಾ ಅದು ಹೌದು ಚೆನ್ನಾಗಿತ್ತು ನೀವು ಸಾಂಗ್ ಯಾಕೆ ಯಾಕೆ ಬಿಟ್ಟಿಲ್ಲ ಸಾಂಗ್ ಅದನ್ನ ಕತೆಗೆ ಲಿಂಕ್ ಇದೆ ಅದು ಆ ಕತೆ ಲಿಂಕ್ ಇರೋದ್ರೆ 15 ಮೇಲೆ ಬಿಡ್ತೇವೆ ರಿಮೇಸ್ ಆದ್ರೆ ಬಿಡ್ತೀನಿ ಸಾಂಗ್ ಚೆನ್ನಾಗಿತ್ತು ಬಟ್ ಎಲ್ಲ ಎಂಜಾಯ್ ಮಾಡಿದ್ರಲ್ಲ ಅದ್ಭುತ ಸಾಂಗ್ ಮದನ ರೆಡಿ ಮಾಡಿದ್ದಾರೆ ಮದನ ರೆಡಿ ಅವರು ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಅದಂದ್ರೆ ಉರ್ದು ಕನ್ನಡ ಮಿಕ್ಸ್ ಇರುತ್ತೆ ಮೊದಲು ಕನ್ನಡ ಮಿಕ್ಸ್ ಮಾಡಿದ್ರೆ ಆಮೇಲೆ ಅಮಂತ್ರಿಕಾ ಅಂತ ಹೇಳಿ ಹಾಲಿವುಡ್ ಸಿಂಗರ್ ಬಾಲಿವುಡ್ ಸಿಂಗರ್ ಅವರು ಆಡಿರೋದು ಅವರ ಫಸ್ಟ್ ಟೈಮ್ ಕನ್ನಡದಲ್ಲಿ ಆಡಿದ್ದಾರೆ ಸೀರಿಯಸ್ಲಿ ಒಂದು ಟೋಟಲಿ ಒಂದು ಪ್ಯಾಕ್ಡ್ ಸಿನಿಮಾ ಅಂತ ಹೇಳ್ತೀನಿ ಎಂಜಾಯ್ಮೆಂಟ್ ರಸದೋತನ ಸರ್ ರಸದೋತನ ಈ ಸಿನಿಮಾ ಹೇಳ್ತೀನಲ್ಲ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಸರ್ ಸಿನಿಮಾ ಇದನ್ನ ಮರ್ತು ಬಿಡ್ತಾರೆ ತಮ್ಮಂತ ಮರ್ತು ಬಿಡ್ತಾರೆ ಸರ್ ಫ್ಯಾಂಗ್ ಹೇಳಬೇಕು 2 ಗಂಟೆ 2 ಗಂಟೆ 3 ನಿಮಿಷ 52 ಸೆಕೆಂಡು ಅವರಾಗಿರಲ್ಲ ಸರ್ ನೀವೊಬ್ಬರೇ ನೋಡಿದ್ರು ಕೂಡ ನೀವೊಬ್ಬರೇ ಕೆಲವು ಟೈಮ್ ಏನಾಗುತ್ತೆ ಸರ್ ಸಿನಿಮಾ ನಾನು ಮಾಡಿರೋ ಸಿನಿಮಾನೇ ಈ ಪಲ್ಲಕ್ಕಿನ ಆಗಿರ್ಬೋದು ಒಬ್ಬರೇ ನೋಡಿದಾಗ ಏನಾಗುತ್ತೆ ಎಲ್ಲರ ಕಡೆ ಕೈಯೆಲ್ಲ ಮಿಸ್ಸಿಂಗ್ ಅಂತ ಅನಿಸುತ್ತೆ ಬಟ್ ಈ ಸಿನಿಮಾ ಒಬ್ಬರೇ ಕೂತ್ಕೊಂಡು ನೋಡಿ ನೀವು ಎಲ್ಲವೂ ನಿಮಗೆ ಆ ಫೀಲೇ ಬೇಜಾರಾಗ್ತಾ ಇದೆ ಇನ್ನೊಂದು ಏನೋ ಇನ್ನೊಂದ್ಸರಿ ನೋಡಬೇಕು ಅಂತ ಫೀಲ್ ಆಗುತ್ತೆ ನಿಮಗೆ ಖಂಡಿತ ಖಂಡಿತ ಸರ್ ಇದೇ 15 ತಾರೀಕು ನಾವು ಬರ್ತೀವಿ ನೀವು ಬನ್ನಿ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಣ ಸರ್ ಕೊನೆಯದೇ ಪ್ರೇಕ್ಷಕರಿಗೆ ಆಗ ಹೇಳಿದ್ರಿ ನೀವು ಇನ್ನು ಒಂದು ಮಾತು ಏನು ಹೇಳ್ತೀರಾ ಈ ಸರ್ ಎಲ್ಲ ನಮ್ಮ ಕರ್ನಾಟಕದ ಜನಗಳಿಗೆ ಜನತೆಗೆ ನಮ್ಮ ಕರ್ನಾಟಕದಲ್ಲಿರೋರಿಗೆ ಹೊರ ರಾಜ್ಯದಲ್ಲಿರೋರು ಕನ್ನಡಿಗರಿಗೆ ಮತ್ತು ಹೊರ ದೇಶದಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ತನಕ ಎಲ್ಲ ಕನ್ನಡ ಪ್ರತಿಭೆಗಳನ್ನ ಹಾರೈಸಿ ಬೆಳೆಸ್ತಾ ಬಂದಿದ್ದೀರಾ ಅದರಲ್ಲೂ ಇತ್ತೀಚೆಗೆ ಕಾಂತಾರದಿಂದ ಹಿಡಿದು ಇಲ್ಲಿ ತನಕ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೈ ಹಿಡಿದಿದ್ದೀರಾ ಅದೇ ರೀತಿ ಈ ಸಿನಿಮಾನ ಖುಷಿಯಾಗುತ್ತೆ ನನಗೆ ನಿಜವಾಗಿ ಇವತ್ತು ಬೆಳವಣಿಗೆ ನಮ್ಮ ಕನ್ನಡ ಸಿನಿಮಾ ಬೆಳವಣಿಗೆ ಆಗ್ತಿರೋದು ನೋಡಿದ್ರೆ ಅದು ನಿಮ್ಮೆಲ್ಲ ಸಹಕಾರದಿಂದ ಅದೇ ರೀತಿ ಈ ಸಿನಿಮಾ ಕೂಡ ನಮ್ಮ ಅದ್ಭುತ ಸಿನಿಮಾ ನಿಮ್ಮ ನಂಬಿಕೆಗೆ ಯಾವತ್ತೂ ನಾನು ಇದು ಮಾಡಿಲ್ಲ ಅಂತ ಹೇಳ್ತೀನಿ ಸಿನಿಮಾ ನೋಡ್ತೀರ ನೋಡಿ ತುಂಬ ಖುಷಿ ಪಡ್ತೀರಾ ನೀವು ನಿಮ್ಗೆ ಖುಷಿ ಆಯಿತು ಅಂದರೆ ಖುಷಿ ಆಯಿತು ಆಯಿತು ಅಂತ ಅನ್ನೋದಾದರೆ ನಿಮಗೆ ಸ್ನೇಹಿತರು ನಿಮ್ಮ ಸಂಬಂಧಿಕರು ಎಲ್ಲರಿಗೂ ಹೋಗಿ ನೋಡಲಿಕ್ಕೆ ಹೇಳಿ ಥಿಯೇಟ್ರಿಗೆ ಹೋಗಿ ನೋಡೋಕ್ಕೆ ಹೇಳಿ ನಿಮ್ಮ ಆಶೀರ್ವಾದನೇ ನಾನು ಮುಂದಿನ ಸಿನಿಮಾಕ್ಕೆ ಒಂದು ದಾರಿದೀಪ ನಮಸ್ಕಾರ ಇದು 2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರಿಗೆ ಖಂಡಿತ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಒಂದು ಮಾತು ಏನು ಹೇಳ್ತೀರಿ ಏನಿಲ್ಲ ಒಂದು ಮಾತು ಇಲ್ಲ ಅಂದರೆ ನಮ್ಮ 13 ಸಿನಿಮಾ ಇದೇ ಸೆಪ್ಟೆಂಬರ್ 15ಕ್ಕೆ ಬಿಡುಗಡೆ ಆಗ್ತಾಯಿದೆ ಸೊ ಸಿನಿಮಾ ನೋಡಿ ನಮ್ಮನ್ನೆಲ್ಲ ಲೈಕ್ ಮಾಡಿ ನಿಮ್ಮ ಕಮೆಂಟ್ಸ್ನ ಶೇರ್ ಮಾಡಿ ಅಷ್ಟೇ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನಮ್ಮ ಜೊತೆ ಕೂತ್ಕೊಂಡು ಇಂಟರ್ವ್ಯೂಲ್ಲಿ ಭಾಗಿಯಾಗಿದ್ರಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಅಂತ ಕೂಡ ಹೇಳ್ತೀನಿ ನಿಮಗೆ
ಇದಿಷ್ಟು ಚಿತ್ರತಂಡದ ಮಾತಾಗಿತ್ತು. ನೋಡ್ತಾ ಇರಿ ನ್ಯಾಷನಲ್ ಟಿವಿ.